ವೀಕ್ಷಕರೆ ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. 10 ವರ್ಷಗಳಿಂದ ಸುಮಾರು 6000ಕ್ಕಿಂತ ಹೆಚ್ಚು ಹಾವುಗಳನ್ನು ರಕ್ಷಣೆ ಮಾಡಿದ ಸಂರಕ್ಷಕ ಇವರು. ಹಾವನ್ನ ಮಾತ್ರ ಅಲ್ಲದೆ ಪ್ರಾಣಿ ಪಕ್ಷಿಗಳನ್ನು ಜೊತೆಗೆ ಕಾಡು ಪ್ರಾಣಿಗಳನ್ನು ಕೂಡ ಇವರು ರಕ್ಷಣೆ ಮಾಡಿದ್ದಾರೆ. ಆದರೆ ಈ ರಕ್ಷಣೆ ಮಾಡೋ ಟೈಮ್ ಅಲ್ಲಿ ಯಾವುದಾದರೂ ಒಂದು ರೋಡ್ ಅಲ್ಲಿ ಹೋಗ್ತಿರುವಂತ ಟೈಮ್ ಅಲ್ಲಿ ಯಾವುದಾದರೂ ನಾಯಿಗೆ ಆಕ್ಸಿಡೆಂಟ್ ಆಗಿದ್ರೆ ಅವನ್ನ ನಾವೇನಾದರೂ ನೋಡಿದ್ರೆ ಅಯ್ಯೋ ಅಂತ ಅನ್ಕೊಂಡ್ಬಿಟ್ಟು ಮುಂದೆ ಹಾಗೆ ಪಾಸ್ ಆಗಿಬಿಡ್ತೀವಿ. ಆದರೆ ಇವರು ಅಂತ ನಾಯಿಗಳನ್ನ ವೆಟರ್ನರಿ ಡಾಕ್ಟರ್ ಹತ್ರ ತಗೊಂಡು ಹೋಗಿ ಅಲ್ಲಿ ತೋರಿಸಿ ಅದಕ್ಕೆ ಚಿಕಿತ್ಸೆನ ಕೊಡ್ಸೋ ಅದು ಫುಲ್ ಕ್ಲಿಯರ್ ಆದ ಮೇಲೆ ಅವನ್ನ ಮತ್ತೆ ಅದೇ ಜಾಗದಲ್ಲಿ ತಂದು ಬಿಡ್ತಾರೆ. ಸೋ ಇವರು ಅಂತರ ಪ್ರಾಣಿ ಪ್ರಿಯರು ಅಂದ್ರೂ ಕೂಡ ತಪ್ಪಾಗಲ್ಲ, ಹಾವಿನ ರಕ್ಷಕ ಅಂದ್ರೂ ಕೂಡ ತಪ್ಪಾಗಲ್ಲ. ಸೋ ಈಗ ನಮ್ಮ ತುಮಕೂರಿನಲ್ಲಿ ಉರಗ ತಜ್ಞ ಅಂತಲೇ ಫೇಮಸ್ ಆಗಿರುವಂತ ದಿಲೀಪ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೋ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೋ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೆಸಿಗ ಹಾವು ಅಂದಿದ ಕೂಡಲೇ, ಹಾವು ಹಿಡಿಯೋರು ಅಂದಿದ ಕೂಡಲೇ ಅವರಿಗೆ ಆಪತ್ತು ತಪ್ಪಿದಲ್ಲ ಅಂತ ಹೇಳ್ತಾರೆ. ಸೋ ನೀವು ಹಾವನ್ನ ಹಿಡಿಬೇಕಾದ್ರೆ, ಯಾಕಂದ್ರೆ ಇವಾಗ ಹಾವನ್ನ ರೆಸ್ಕ್ಯೂ ಮಾಡಬೇಕು ಅಂತಂದ್ರೆ ನಾವು ಅದಕ್ಕೆ ಏನಾದರೂ ಹೇಟ್ ಆಗುತ್ತಾ ಇಲ್ವಾ ಅಂತ ನೋಡಿ ರೆಸ್ಕ್ಯೂ ಮಾಡಬೇಕಾಗುತ್ತೆ. ಆದರೆ ನೀವು ಹಾವನ್ನ ಹಿಡಿಯುವಾಗ ನೋಡಿ ಕಲ್ತಿದ್ದ, ಬೇರೆಯವರು ಹಿಡಿಯೋದನ್ನ ನೋಡಿ ಕಲ್ತ್ರ, ಅಥವಾ ನೀವು ತರಬೇತಿ ಯಾವುದಾದ್ರೂ ಪಡೆದು ಹಾವು ಹಿಡಿಯೋದಕ್ಕೆ ಶುರು ಮಾಡಿದ್ರ? ನಾನು ನೋಡಿ ಕಲ್ತಿದ್ದು ಮೇಡಮ್. ನನಗೆ ಚಿಕ್ಕದಿನಿಂದಲೇ ಹಾವುಗಳಂದ್ರೆ ತುಂಬಾ ಪ್ರಾಣ. ಹಾವುಗಳ ಬಗ್ಗೆ ತಿಳ್ಕೋಬೇಕು, ಅದನ್ನ ರಕ್ಷಣೆ ಮಾಡಬೇಕು ಅಂತ ನನಗೆ 8ನೇ ಕ್ಲಾಸಲ್ಲೇನೆ ಅನ್ಸಿತ್ತು. ಹಾಗಾಗಿ ನಾನು ಹಾವುಗಳನ್ನ ರಕ್ಷಣೆ ಮಾಡಕ್ಕೆ ತೊಡಗಿಸ್ಕೊಂಡಿದ್ದೀನಿ ಮೇಡಮ್. ಓಕೆ, ನೀವು ಅಂದ್ರೆ ಇವಾಗ ಹಾವನ್ನ ನೀವು ರೆಸ್ಕ್ಯೂ ಮಾಡ್ತಿದ್ದೀರಲ್ವಾ? ಸೋ ನೀವು ಯಾವ್ದಾದ್ರೂ ಒಂದು ಕ್ಲಾಸ್ಗಳಿಗೆ ಹೋಗಿ, ಇಲ್ಲ ಯಾವ್ದಾದ್ರು ಒಂದು ಈ ತರ ಒಂದು ತರಬೇತಿ ನಡೀತಾ ಇರುತ್ತೆ, ಸೊ ಅಲ್ಲೋಗಿ ನೀವು ಕಲ್ತಿ ಹಾವನ್ನ ಹಿಡಿದ್ರ ಹೇಗೆ ಅಂತ? ಇಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ನೋಡಿ ಹಾವುಗಳನ್ನ ಹಿಡಿಬೇಕು ಅಂತ ಹೇಳಿ ಕಲ್ತಿದ್ದು ಮೇಡಮ್. ಓಕೆ, ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹಾವನ್ನ ಹಿಡಿದ್ರಿ. ಸೊ ಆ ಫಸ್ಟ್ ಟೈಮ್ ನೀವು ಹಾವು ಹಿಡಿದಾಗ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು? ಅಂದ್ರೆ ಲೈಕ್ ಯಾವ್ದಾದ್ರು ಹಾವು ಕಚ್ಚಿರೋದಾಗಿರ್ಬೋದು ಅಥವಾ ಯಾವ್ದಾದ್ರು ಘಟನೆ ಇದೆಯಾ? 2 ವರ್ಷ ಹಿಂದೆ ಹಾವು ಕಚ್ಚಿತ್ತು. ಹಾವುಗಳನ್ನ ನೋಡ್ತಾ ಇದ್ದೆ ನಾನು ಅಲ್ಲಿ ಇಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದು, ಕೆಲವರು ಹಿಡಿತಾ ಇರೋದು ವಿಡಿಯೋಗಳಲ್ಲಿ ನೋಡಿ ಹಿಡಿಬೇಕು ಅಂತ ಹೇಳಿ ನಾನು ಟ್ರೈನಿಂಗ್ ತಗೊಂಡೆ. ಯಾರತ್ರ ಟ್ರೈನಿಂಗ್ ತಗೊಂಡ್ರಿ ನೀವು? ಇವಾಗ ನೀವು ಹಾವುಗಳಂದ್ರೆ ಇಷ್ಟ ಅಂತ ಹೇಳಿದ್ರಿ, ಸೊ ಹಾವನ್ನ ಇಷ್ಟಪಟ್ಟ ಮೇಲೆ ನೀವು ಯಾರ ಹತ್ರನು ತರಬೇತಿ ಪಡೆದಿಲ್ಲ, ನೀವು ಡೈರೆಕ್ಟ್ ಆಗಿ ಹೋಗಿ ಹಾವನ್ನ ಹಿಡಿಯುತ್ತೀರಾ. ಸೊ ಒಂದು ನೋಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ಏನೇ ಐಡಿಯಾ ಬಂದ್ರು ತರಬೇತಿ ಅನ್ನೋದೊಂದು ಇರುತ್ತೆ. ಸೊ ತರಬೇತಿ ಇದ್ದೇ ಇರಬೇಕು. ಸೊ ನೀವು ಆ ಟೈಮಲ್ಲಿ ಏನಾದ್ರೂ ಹಾವು ಹಿಡಿಯಕ್ಕೆ ಹೋದಾಗ ನಿಮ್ಗೇನು ಕಚ್ಚಿದ ಹಾವು ಅಥವಾ ಏನಾದ್ರು ಆ ಥರದ ಒಂದು ಘಟನೆ ನಡೆದಿದ್ಯಾ? ಹೌದು ಮೇಡಮ್, ನನಗೆ ಮುಂಚೆ ಹಾವುಗಳ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ಹಾವೆಲ್ಲಾದರೂ ಕಾಣಿಸಿದ್ರೆ ಹಿಡಿತಾ ಇದ್ದೆ. ಅಕ್ಕಪಕ್ಕ ಮನೆಯವರು ಎಲ್ಲಾದರೂ ಹಾವು ಬಂದರೆ ನನ್ನನ್ನು ಕರಿತಾ ಇದ್ರು, ಹೋಗಿ ಹಿಡಿತಾ ಇದ್ದೆ. ಆಮೇಲೆ ನಾನು ಫೇಸ್ಬುಕ್ಕಲ್ಲಿ ಒಬ್ಬರು ಕೋಬ್ರಾ ಕುಮಾರ್ ಅಂತ ಹೇಳಿ ನನಗೆ ಪರಿಚಯ ಆದರು. ನಾನು ಅವರಿಂದ ಹಾವುಗಳ ಬಗ್ಗೆ ತುಂಬ ಕಲಿತೆ. ನಾನು ಯಾವುದೇ ಹಾವು ಹಿಡಿದ್ರು ಅವ್ರಿಗೆ ವಾಟ್ಸಪ್ ಮಾಡಿ ಅವ್ರಿಗೆ ಅದ್ರ ಮೂಲಕ ನಾನು ಹಾವುಗಳನ್ನ. ಓಕೆ, ಅಂದ್ರೆ ನೀವೀಗ ಆನ್ಲೈನ್ ಪಾಠದ ತರ ಕಲ್ತಿದ್ದೀರಾ ಹಾವು ಹಿಡಿಯೋದನ್ನ? ಹೌದು ಮೇಡಮ್. ಓಕೆ, ಅವ್ರು ನಿಮ್ಗೆ ಯಾವ ರೀತಿ ಪ್ರೇರಣೆ ಆದ್ರು, ಯಾವ ರೀತಿ ಸಪೋರ್ಟ್ ಕೊಟ್ರು ಅವ್ರು ನಿಮ್ಗೆ? ಅವರು ನಾನು ಯಾವುದೇ ಸಮಯದಲ್ಲಿ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ನನಗೆ ಹೆಲ್ಪ್ ಮಾಡೋರು. ನಾನು ಹಾವು ಹಿಡಿಯೋಕ್ಕಿಂತ ಮುಂಚೆ ಫೋಟೋ ಕಳಿಸ್ತಾ ಇದ್ದೆ ಅವ್ರಿಗೆ ವಾಟ್ಸಪ್ ಮೂಲಕ. ಅವ್ರಿಗೆ ಫೋಟೋ ಕಳಿಸಿ ಇದು ಯಾವ ಹಾವು ಅಂತ ಕೇಳ್ತಿದ್ದೆ, ವಿಷಕಾರಿಯ ಇಲ್ಲಾಂದ್ರೆ ವಿಷ ಇಲ್ದಿದ ಹಾವ ಅಂತ ಕೇಳಿ ಆಮೇಲೆ ನಾನು ಹಾವಿಗೆ ಕೈ ಹಾಕ್ತಿದ್ದೆ. ಓಕೆ, ಕೋಬ್ರಾ ಕುಮಾರ್ ಅವರು ನಿಮಗೆ ಒಂದು FB ಅಲ್ಲಿ ಪರಿಚಯ ಆಗ್ತಾರೆ. ಸೊ ನೀವು ಅವ್ರಿಗೆ ಯಾವ ಹಾವನ್ನ ರೆಸ್ಕ್ಯೂ ಮಾಡಿದ್ದನ್ನ, ಈ ತರ ಹಾವು ಇದು ಯಾವ ಜಾತಿ ಹಾವು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡಕ್ಕೆ ನಿಮ್ಗೆ ಅವಕಾಶ ಆಯ್ತು. ಸೊ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವೀಗ ಹಾವನ್ನ ಹಿಡಿತಾ ಇರ್ತೀರಾ, ಸೊ ನಿಮ್ಗೆ ಇಷ್ಟೊಂಥರ ನಿಮ್ಮ ಲೈಫಲ್ಲಿ ಲೈಫು ಅಂತಂದ್ಮೇಲೆ ಇಷ್ಟೊಂಥರ ಕೆಲಸಗಳಿರುತ್ತೆ, ಆಪ್ಷನ್ಸ್ ಇರುತ್ತೆ. ಸೊ ನೀವು ಹಾವನ್ನೇ ಹಿಡಿಬೇಕು ಅಂತ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಆಗ್ಲೇ ಹೇಳ್ದಾಗ್ಲೇ ಬಾಲ್ಯದಿಂದಲೇ ನನಗೆ ಹಾವುಗಳ ಬಗ್ಗೆ ಸ್ವಲ್ಪ ಹುಚ್ಚು ಜಾಸ್ತಿ ಇತ್ತು, ಹಾವುಗಳನ್ನ ಹಿಡಿಬೇಕು ಅಂತ ಹೇಳಿ. ಹಂಗಾಗಿ ನಾನು ಅವಾಗ ಸ್ಟಾರ್ಟ್ ಮಾಡಿದ್ದು, ಇಲ್ಲಿವರೆಗೂ ಹಾವುಗಳನ್ನೇ ರಕ್ಷಣೆ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಓಕೆ, ಸುಮಾರು ಅಮ್ಮಮ್ಮ ಅಂದ್ರೆ ನೀವು ಎಷ್ಟು ಹಾವನ್ನ ರಕ್ಷಣೆ ಮಾಡಿರ್ಬೋದು? ನಾನು 6000ಕ್ಕೂ ಹೆಚ್ಚು ಹಾವುಗಳನ್ನ ರಕ್ಷಣೆ ಮಾಡಿದ್ರ. ಸೊ ನಿಮಗೆ ಈ ಒಂದು ಗ್ಯಾಪ್ ಅಲ್ಲಿ, ಈ ಒಂದು ಜರ್ನಿಯಲ್ಲಿ ಯಾವ್ದಾದ್ರು ಹಾವು ಕಚ್ಚಿ ನೀವು ಆಸ್ಪತ್ರೆ ಸೇರಿರುವಂತದ್ದು ಯಾವ್ದಾದ್ರು ಇದೆ ಅಂದ್ರೆ ಯಾವ್ದು? ಹೌದು, ಕಚ್ಚಿತ್ತು ಮೇಡಮ್. ನಾಗರಾವು ಒಂದೇ ಮನೆಯಲ್ಲಿ 2 ಹಾವು ಸೇರ್ಕೊಂಡಿತ್ತು. ನನಗೆ ಅವರು ಒಂದೇ ಹಾವು ಅಂತ ಹೇಳಿದ್ದು, ಅದು ಮೇಟಿಂಗ್ ಸೀಸನ್ ಇದ್ದಿದ್ರಿಂದ 2 ಹಾವುಗಳು ಬೆಣೆ ಬಿದ್ದಿ ಮನೆ ಒಳಗಡೆ ಹೋಗ್ಬಿಟ್ಟಿದ್ವು. ನಾನು ಒಂದ ರಕ್ಷಣೆ ಮಾಡಿ ಇನ್ನೊಂದು ಕಾರ್ಟ್ ಕೆಳಗಡೆ ಇತ್ತು, ನೋಡ್ಲಿಲ್ಲ. ಕೈ ಇಟ್ಟು ಹೇಳ್ಬೇಕಾದ್ರೆ ನನಗೆ ಕೈಗೆ ಕಚ್ಚಿಬಿಡ್ತು ಮೇಡಮ್. ಅಲ್ಲಿಂದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತಗೊಂಡು 8 ದಿನಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಇದ್ದಿ ಮತ್ತೆ ಮನೆಗೆ. ಓಕೆ, ನೀವು ಈ ತರ ಎಲ್ಲ ಹೇಳಿದ್ಮೇಲೆ ನನಗೆ ಇನ್ನೊಂದು ಕ್ವಶನ್ ತಲೆಯಲ್ಲಿ ಹೊಡ್ತಾ ಇದೆ. ಏನಪ್ಪ ಅಂತಂದ್ರೆ, ಈಗ ಆಕ್ಚುಲಿ ಸಿನಿಮಾಗಳೆಲ್ಲ ನೋಡೇ ನೋಡಿರ್ತೀವಿ ನಾವು. ಸೊ ಅದರಲ್ಲಿ ಯಾವ್ದಾದ್ರು ಒಂದು ವಿಲನ್ ಪಾರ್ಟ್ ಬಂದಾಗ, ಯಾವ್ದಾದ್ರು ಬಂದಾಗ ಒಂದು ಹಾವು ಸೀನ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಹಾವುಗಳು ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಕಾಲಿಗೆ ಕಾಲಿ ಕಷ್ಟ
ಅಂದ್ರೆ ಖಾಲಿ ಟೈಟ್ ಆಗಿ ಬಟ್ಟೆಯನ್ನ ಕಟ್ಟತಕ್ಕಂತದ್ದು ಅಥವಾ ಬಾಯಿ ಹಾಕಿ ಆ ರಕ್ತನ ಹಿರಿದ್ರೆ ವಿಷ ಈಚೆ ಬರುತ್ತೆ ಅನ್ನುವಂಥದ್ದೆಲ್ಲ ಫಿಲ್ಮಿ ಸ್ಟೈಲ್ ಅಲ್ಲಿ ಇರುತ್ತೆ. ಸೊ ಈ ಫಿಲ್ಮಿ ಸ್ಟೈಲ್ ಏನಿದೆ ಅದು ಜನರಿಗೆ ಉಪಯೋಗ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಮೂಢನಂಬಿಕೆ ಜಾಸ್ತಿ ಮೇಡಮ್ ಫಿಲಂಗಳಲ್ಲಿ, ಅವುಗಳ ಬಗ್ಗೆ ಮೂಢನಂಬಿಕೆ ಇದೆ. ಹಂಗಾಗಿ ಹಾವು ಕಚ್ಚಿದ್ರೆ ನಮ್ಗೆ ಕೈ ಕಚ್ಚಬೇಕು, ಇಲ್ಲಾಂದ್ರೆ ಕಾಲ್ಗೆ ಕಚ್ಚುತ್ತೆ. ಆಕಸ್ಮಿಕವಾಗಿ ಹಾವು ನಮ್ಮನ್ನ ಕಚ್ಚಲಿಕ್ಕೆ ಅಂತ ಹೇಳಿ ಯಾವುದೇ ಹಾವು ಬರಲ್ಲ, ಆಹಾರ ಅರಸಿ ಬರ್ತವೆ. ಎಲ್ಲಾದ್ರೂ ಸೇರ್ಕೊಂಡಿದ್ದಾಗ ನಾವು ಕೈ ಇಟ್ಟಾಗ ಅದನ್ನ ತುಳಿದಾಗ ಹಾವುಗಳನ್ನ ನಮ್ಗೆ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾವು ಕಚ್ಚಿದ್ರೆ ಬ್ಲೇಡ್ ನಲ್ಲಿ ಕೊಯ್ಯೋದು ಮತ್ತೆ ಬಿಗಿಯಾದ ದಾರ ಕಟ್ಟೋದು ಅದೆಲ್ಲ ಮಾಡಬಾರ್ದು. ಹಾವು ಕಚ್ಚಿದ್ರೆ ಸೊ ಈಗ ಏನು ಅಂತಂದ್ರೆ ಫಿಲಮ್ ಅಲ್ಲಿ ನೋಡಿರ್ತಾರಲ್ವಾ, ಸೊ ಎಷ್ಟೋ ಜನ ಫಿಲಮ್ ಅಲ್ಲಿ ತೋರಿಸೋ ಸತ್ಯ ಅಂತಾನೆ ಅನ್ಕೋತಾರೆ, ಬಿಕಾಸ್ ಇರೋ ಪ್ರಾಕ್ಟಿಕಲ್ನೇ ಫಿಲಮ್ ಅಲ್ಲಿ ತೋರಿಸ್ತಾರೆ. ಸೊ ಅವ್ರ ಹತ್ರ ಖಾಲಿ ಕಟ್ಟಿದಾಗ ಕೆಲವರು ಎಲ್ಲಾಗ ಹಾವು ಕಚ್ಚಿದಾಗ ಏನ್ ಮಾಡ್ತಾರೆ, ಎಸ್ ಈ ತರ ಫಿಲಮ್ ಅಲ್ಲಿ ನೋಡಿದ್ವಲ್ಲ ಇದು ಪ್ರಥಮ ಚಿಕಿತ್ಸೆ ಅಂತ ಅನ್ಕೊಂಡು ಅವರು ಬಟ್ಟೆಯನ್ನ ಕಟ್ತಾರೆ. ಸೊ ಕಾಲಿಗಾಗಿರ್ಬೋದು ಎಲ್ಲಿ ಕಚ್ಚಿರುತ್ತೋ ಆ ಸ್ಪಾಟ್ ಇಂದ ಸ್ವಲ್ಪ ಮೇಲೆ ಕಟ್ತಾರೆ. ಸೊ ಆ ತರ ಆಗಿ ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ? ಹೌದು ಮೇಡಮ್, ಬಟ್ಟೆ ಕಟ್ಟದೆ ಟೈಟ್ ಆಗಿ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ರಕ್ತ ಸಂಚಾರ ಕಮ್ಮಿ ಆಗಿ ಹಾವು ಕಡಿತದ ವಿಷ ಎಲ್ಲ ಪೂರ್ತಿ ನಮ್ಮ ಕೈಯಲ್ಲಿ ಸ್ಪೆಡ್ ಆಗಿ ಅವಾಗ ಈ ಕೈನ ಕಟ್ ಮಾಡಬೇಕು ಚಾನ್ಸಸ್ ಇರುತ್ತೆ. ಬಟ್ ನಾವು ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಒಂದು ಬ್ಯಾಂಡೇಜ್ ಅಥವಾ ಬಟ್ಟೆ ಯಾವ್ದಾದ್ರು ನಮ್ ಇಲ್ಲಿ ಕಚ್ಚಿದೆ ಅಂದ್ರೆ ಇಲ್ಲಿಂದ ಇಷ್ಟು ದೂರದಲ್ಲಿ ನಿಧಾನಕ್ಕೆ ಸುತ್ತಕೊಂಡು ನಾವು ಹಾಸ್ಪಿಟಲ್ಗೆ ಹೋಗ್ಬೋದು. ಜೊತೆಲಿ ಇರೋರು ಅವ್ರನ್ನ ಗಾಬರಿ ಮಾಡಬಾರ್ದು. ಯಾವುದೇ ವ್ಯಕ್ತಿ ಆಗ್ಲಿ ಹಾವು ಕಚ್ಚಿದ್ರೆ ಅವ್ರಿಗೆ ಗಾಬರಿ ಮಾಡಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಅವಾಗ ವಿಷ ಬೇಗ ಮೈಗೆ ಏರಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಹಾವು ಕಚ್ಚಿದ ಕೂಡಲೇ ಆ ಮನುಷ್ಯನಿಗೆ ಗಾಬರಿ ಮಾಡದಲೆ ಅವರು ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾವುದೇ ನಾಟಿ ಔಷಧಿ ಇದೆಲ್ಲ ಸುಳ್ಳು ಮೇಡಮ್. ಸೊ ಈ ಹಾವು ಕಚ್ಚಿದಾಗ ನಾಟಿ ಔಷಧಿನೂ ಏನು ಪ್ರಯೋಜನ ಆಗಲ್ಲ ಅಂತ ಹೇಳ್ತೀರಾ? ಹೌದು, ನಮ್ಮ ಭಾರತದಲ್ಲಿ ಸಿಗೋದ್ರಲ್ಲಿ 5% ಮಾತ್ರ ವಿಷಕಾರಿ ಆಗಿರುತ್ತೆ. ಈಗ ನಮ್ ತುಮಕೂರು ಸುತ್ತಮುತ್ತ ಸಿಗೋದ್ರಲ್ಲಿ 4 ಹಾವುಗಳು ಮಾತ್ರ ವಿಷ ಇರುತ್ತೆ, ಇನ್ನ ಮಿಕ್ಕಿದ ಹಾವುಗಳು ವಿಷ ಇರೋದಿಲ್ಲ. ನಾಟಿ ವೈದ್ಯರಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಬ್ರಿಗೆ ವಿಷದ ಹಾವು ಕಚ್ಚಿರುತ್ತೆ, ಇವಾಗ ಇನ್ನ 9 ಜನಕ್ಕೆ ವಿಷ ಇಲ್ಲದ ಹಾವುಗಳು ಕಚ್ಚಿರ್ತವೆ. ಇವಾಗ ಅವರೆಲ್ಲ ಬದುಕುಳ್ದಿರ್ತಾರೆ, ಅವಾಗ ಜನರು ಏನ್ ಅನ್ಕೊಂತಾರೆ ಅಂದ್ರೆ ಅವರೆಲ್ಲ ಬದುಕಿದ್ದಾರೆ, ನಾಟಿ ಔಷಧಿಯಿಂದ ಬದುಕಿದ್ದಾರೆ ಅನ್ಕೊಂತಾರೆ. ಸಾಧಾರಣವಾಗಿ ಹಾವುಗಳು ವಿಷ ಹಾವುಗಳು ಕಚ್ಚೋದು ಸ್ವಲ್ಪ ಕಮ್ಮಿನೇ. ಜನಗಳಿಗೆ ಹಾವು ಬಗ್ಗೆ ಅರಿವಿಲ್ಲದ್ರಿಂದ ಈ ತರ ಎಲ್ಲ ನಡೆಯುತ್ತೆ. ಓಕೆ, ದೆನ್ ಇವಾಗ ಸಿನಿಮಾ ಸ್ಟೈಲ್ ಅಲ್ಲಿ ಹೇಳ್ತಿರ್ತಾರೆ ಸೊ ಈ ತರ ಮಾಡ್ಬೋದು ಅಂತ. ಸೊ ಜನ ಮಾಡ್ತಿರ್ತಾರೆ, ಇದ್ರ ಬಗ್ಗೆ ನೀವೆಲ್ಲ ಹೇಳಿದ್ರಿ. ಆದ್ರೆ ಇನ್ನೊಂದ್ ಏನು ಅಂತಂದ್ರೆ, ಬಾಯನ್ನ ಹಾಕಿ ರಕ್ತವನ್ನ ಹೀರಿದ್ರೆ ಆ ರಕ್ತದ ಜೊತೆ ವಿಷ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಮಟ್ಟಿಗೆ ನಿಜ? ಅದು ಬಂದು ಮೇಡಮ್, ಹಾವು ಬಂದು ಕಚ್ಚೋದು ನಮ್ ಇಂಜೆಕ್ಷನ್ ಅಷ್ಟು ಶಾರ್ಪ್ ಇರುತ್ತೆ ಹಾವಿನ ಹಲ್ಲು, ಅದು ಕಚ್ಚಿದ್ರೆ ನಮ್ಮ ನರಗಳಿಗೆ ಇಂಜೆಕ್ಟ್ ಆಗುತ್ತೆ. ನಾವು ಬಾಯಿಂದ ಹೀರೋದ್ರಿಂದ ನಮ್ಮ ಹಾವು ಕಚ್ಚಿರೋ ಜಾಗದಿಂದ ವಿಷ ಆಚೆ ಬರೋಕ್ಕೆ ಆಗೋದಿಲ್ಲ. ಓಕೆ, ಮತ್ತೆ ಅದಕ್ಕೆ ನಾವು ಇವಾಗ ಹಾವು ಕಚ್ಚಿದ್ಮೇಲೆ ಎಷ್ಟು ಹವರ್ ಅಂತ ಮನುಷ್ಯರಿಗೆ ಒಂದು ವಿಷ ಏರೋದಿಲ್ಲ ಮೈ ಒಳಗಡೆ? ಮ್ಯಾಕ್ಸಿಮಮ್ ಅಂದ್ರೂ 1.5 hours 2 hours ಮನುಷ್ಯ ಹಾವು ಕಚ್ಚಿದ್ರೆ ಬದುಕಬಹುದು. ಒಂದೊಂದು ಹಾವುಗಳು ಕಚ್ಚಿದಾಗ ವಿಷನ ಪೂರ್ತಿ ಸ್ಪೆಡ್ ಮಾಡಿರ್ತವೆ, ಒಂದೊಂದು ಹಾವುಗಳು ಸ್ಪೆಡ್ ಮಾಡಿರೋದಿಲ್ಲ. ಕಚ್ಚದೇ ಇರೋ ಹಾವುಗಳು ಇರ್ತವೆ, ನಾನ್ ವೆನಮ್ಸ್ ಕಚ್ಚಿರ್ತವೆ. ಆತರ ಯಾವುದೇ ಆಗ್ಲಿ ಆಂಟಿ ವೆನಮಸ್ ಅಂತ ಹಾಸ್ಪಿಟಲ್ ಅಲ್ಲಿ ಸಿಗ್ತವೆ, ಅದು ವಿಷ ನಿರೋಧಕ ಚುಚ್ಚುಮದ್ದು ಆಗಿರುತ್ತೆ, ಅದನ್ನ ತಗೊಂಡ್ರೆ ಹಾವು ಕಡಿತದಿಂದ ಪಾರಾಗ್ಬೋದು. ಓಕೆ, ಸೊ ಈಗ ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಹಾವು ನೋಡಿದ ತಕ್ಷಣ ಹಾವುಗಳನ್ನ ಹೊಡೆದಾಕ್ಬಿಡ್ತಾರೆ. ಸೊ ಯಾಕಪ್ಪ ಸುಮ್ನೆ ಯಾಕೆ ಕಚ್ಚಿಬಿಡುತ್ತೆ ಅಂತ. ಸೊ ನೀವ್ ಏನ್ ರೆಸ್ಕ್ಯೂ ಮಾಡ್ತೀರಾ ಅವಾಗ ಹಾವು ಸಿಗ್ಲಿಲ್ಲ ಅಂತಂದಾಗ? ಸೊ ನಿಮಗೆ ಅವರು ಇಷ್ಟು ಅಮೌಂಟ್ ಅಂತ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ನೀವು ಪೆಟ್ರೋಲ್ ಇಟ್ಕೊಂಡ್ ಬಂದಿರ್ತೀರಾ, ಎಲ್ಲ ಮಾಡಿರ್ತೀರಾ. ಸೊ ನಿಮಗೆ ಆ ಟೈಮಲ್ಲಿ ಜನಗಳು ಅಮೌಂಟ್ ಅನ್ನ ಕೊಡ್ತಾರಾ? ಹೇಗೆ? ಕೆಲವರು ಕೊಡ್ತಾರೆ ಮೇಡಮ್, ಕೆಲವರು ಕೊಡಲ್ಲ. ನಾವು ಜನರ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕೆಂದ್ರೆ ಹಾವುಗಳನ್ನ ಉಳಿಸೋದು ಮಾತ್ರ ನಮ್ಮ ಕಾನ್ಸೆಪ್ಟ್ ಆಗಿರುತ್ತೆ. ಜನಗಳನ್ನ ಸೇವ್ ಮಾಡಬೇಕು, ಹಾವುಗಳನ್ನ ಉಳಿಸ್ಬೇಕು. ಹಂಗಾಗಿ ನಾವು ಇವಾಗ ಒಂದು ಜಾಗದಲ್ಲಿ ಅಮೌಂಟ್ ತಗೊಂಡ್ವಿ ಅಂತಂದ್ರೆ ನಾಳೆ ದಿನ ಅಲ್ಲಿಂದ ನಮ್ಗೆ ಹಾವು ಇದೆ ಅಂತ ಕರೆ ಬರಲ್ಲ, ಹೊಡೆದಾಗ್ತಾರೆ, ಹಾವುಗಳ ಸಂತತಿ ಕಮ್ಮಿ ಆಗುತ್ತೆ, ಪ್ರಕೃತಿಗೆ ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಹಂಗಾಗಿ ದುಡ್ಡು ತಗೊಳಲ್ಲ ಮೇಡಮ್, ಕೊಟ್ರೆ ಇಸ್ಕೊಂತೀವಿ, ಅವ್ರ ಖುಷಿ ಕೊಟ್ರೆ ಇಸ್ಕೊಂತೀವಿ. ಇವಾಗ ಇರೋ ಪರಿಸ್ಥಿತಿ ನಿಮ್ಗೆ ಗೊತ್ತು, ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ನಾವು ಯಾರಾದ್ರೂ ಕೊಟ್ರೆ ಇಸ್ಕೊಂತೀವಿ, ಇಲ್ಲಾಂದ್ರೆ ಇಲ್ಲ ಮೇಡಮ್. ಸೊ ನೀವು ಹಾವನ್ನ ರೆಸ್ಕ್ಯೂ ಮಾಡಿದ್ಮೇಲೆ ಆ ಹಾವುಗಳಿಗೆ ಪೆಟ್ಟಾದ್ರೆ ಏನ್ ಮಾಡ್ತೀರಾ? ಡಾಕ್ಟರ್ ವೆಂಕಟೇಶ್ ಬಾಬು ರೆಡ್ಡಿ ಅಂತ ಹೇಳಿ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ನಾವು ಚಿಕಿತ್ಸೆ ಮಾಡಿಸ್ತೀವಿ ಮೇಡಮ್. ಹಾವುಗಳನ್ನ ಹೇಟ್ ಆದ್ರೆ ತಗೊಂಡೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಟ್ಟು ಅದು ಹುಷಾರಾಗೋವರೆಗೂ ನಮ್ಮಲ್ಲಿಯೇ ಇಟ್ಟು ಮತ್ತೆ ಅದು ಎಲ್ಲಿ ಸಿಕ್ಕಿತ್ತೋ ಹ್ಯಾಬಿಟೇಟ್ ಅಲ್ಲಿ ಬಿಡ್ತೀವಿ ಮೇಡಮ್. ಓಕೆ, ಅವ್ರು ಯಾವತ್ತು ನಿಮ್ಗೆ ನೀವು ಯಾವಾಗಾದ್ರೂ ಕರೆ ಮಾಡಿದಾಗ, ಯಾಕಂದ್ರೆ ಹಾವು ಇದೇ ಟೈಮಲ್ಲಿ ಇರುತ್ತೆ ಅಂತ ಹೇಳೋಕೆ ಆಗುದಿಲ್ಲ, ಯಾವ ಟೈಮಲ್ಲಾದ್ರೂ ಇರುತ್ತೆ. ಸೊ ಆ ಟೈಮಲ್ಲಿ ಬಾಬು ರೆಡ್ಡಿ ಅವರು ನಿಮ್ಗೆ ಬೇಡ ನೋ ಇಲ್ಲ ಇವಾಗ ಆಗಲ್ಲ ನಾನು ಈ ತರ ಮನೆಯಲ್ಲಿ ಇದ್ದೀನಿ ಅಂತ ಏನಾದ್ರು ಹೇಳಿರೋ ಸಿಚುವೇಶನ್ ಇದೆ, ಎಲ್ಲ ಸರಿ ಆಯ್ತು ತಗೋಬಾ ಮನೆಗಾದ್ರೂ ತಗೋಬಾ ಅಂತ ಏನಾದ್ರು ಹೇಳಿರೋದಿದ್ಯಾ?
ಹೌದು ಮೇಡಮ್, ನಾವು ಎಲ್ಲೇ ರೆಸ್ಕ್ಯೂ ಮಾಡಿದ್ರು ನಾವು ಸ್ಪಾಟ್ ಗೆ ಹೋಗಿದ ತಕ್ಷಣ ಹಾವು ಹಿಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತೀವಿ. ಅವ್ರಿಗೆ ಏನಾದ್ರು ಹೇಟ್ ಆಗಿದ್ರೆ ಫೋನ್ ಮಾಡಿ ಹೇಳ್ತೀವಿ, ಸರ್ ಈ ತರ ಆಗಿದೆ ಅಂದ್ರೆ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರೆ ನಮಗೆ ಹಾಸ್ಪಿಟಲ್ ಗೆ ತಗೊಂಡ್ಬಾ ದಿಲೀಪ್ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನೈಟ್ ಟೈಮ್ ಓವರ್ ಆಗಿದ್ರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ ಮೇಡಮ್. ಯಾವಾಗ್ಲೇ ಆಗ್ಲಿ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಗೆ. ಯಾವತ್ತು ಅವರು ಹಾವುಗಳಿಗೆ ಮತ್ತೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನಾಯಿ ಆಗ್ಬೋದು, ಕಾಡು ಪಾಪ ಆಗ್ಬೋದು, ಇಂಥವೆಲ್ಲ ನಮ್ಗೆ ಹೇಟ್ ಬಿದ್ದಿರೋ ತುಂಬಾ ಸಿಕ್ಕಿದೆ. ನೈಟ್ ಅಲ್ಲೆಲ್ಲ ಕರೆ ಬರ್ತಾ ಇರ್ತವೆ, ನಾವು ಅಟೆಂಡ್ ಮಾಡಿ ಅವ್ರ ಮೂಲಕ ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನ ಸೇಫ್ ಆಗಿ ಇಡ್ತೀವಿ ಮೇಡಮ್. ಮತ್ತೆ ಅದು ಹುಷಾರಾದ ನಂತರ ಎಲ್ಲಿ ಸಿಕ್ತು ನಮ್ಗೆ ಅದ್ರಲ್ಲಿ ಬಿಡ್ತೀವಿ. ಕಾಡುಗಳ ಪ್ರಾಣಿ ಆದ್ರೆ ಕಾಡಲ್ಲಿ ಬಿಟ್ಬಿಡ್ತೀವಿ. ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನಾಯಿ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಮತ್ತೆ ಅದೇ ಜಾಗಕ್ಕೆ ಹುಷಾರಾದ. ಅಲ್ಲ, ನೀವು ಅದೇ ಜಾಗಕ್ಕೆ ಬಿಡೋ ಕಾರಣ ಏನು? ಯಾಕಂದ್ರೆ ಅವನ್ ತಗೊಂಡೋಗಿ ನೀವು ಬೇರೆ ಕಡೆನೂ ಬಿಡ್ಬೋದಲ್ಲ, ಸೊ ಅದೇ ಜಾಗಕ್ಕೆ ಪರ್ಟಿಕ್ಯುಲರ್ ಯಾಕೆ ಬಿಡ್ತೀರಾ? ಈಗ ಆ ನಾಯಿಗಳು ಒಂದು ಜಾಗದಲ್ಲಿ ಹೊಂದ್ಕೊಂಡ್ಬಿಟ್ಟಿರ್ತವೆ. ಇವಾಗ ಬೇರೆ ಜಾಗದಲ್ಲಿ ಬಿಟ್ರೆ ಬೇರೆ ಬೇರೆ ನಾಯಿ ಕಚ್ಚಾಡ್ಬೋದು, ಅದಕ್ಕೆ ಆಹಾರ ಕೊರತೆ ಹಾಕ್ಬೋದು, ಮತ್ತೆ ಗೊತ್ತಿರಲ್ಲ ಅದಕ್ಕೆ ಸುತ್ತಮುತ್ತ ಹೆಂಗೆ ಅಂತ. ಅದಕ್ಕಾಗಿ ನಾವು ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅದೇ ಜಾಗದಲ್ಲಿ ತಗೊಂಡ್ಬಂದು ಮತ್ತೆ ರಿಲೀಸ್ ಮಾಡ್ತೀವಿ. ಸರ್, ಏನು ಅಂತಂದ್ರೆ ನೀವು ಅವಾಗ್ಲೇ ಹೇಳಿದ ಹಾಗೆ, ಸೊ ನೀವು ಆಕ್ಸಿಡೆಂಟ್ ಆಗಿದ್ದಂತಹ ಅದನ್ನೆಲ್ಲ ತಗೊಂಡೋಗಿ ಅವಕ್ಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ನೀವು ಹಾವನ್ನ ರೆಸ್ಕ್ಯೂ ಮಾಡ್ತೀರಾ, ಓಕೆ, ಹಾವಿಗೆ ಏಟಾದ್ರೆ ತೋರಿಸ್ತೀರಾ, ಓಕೆ, ಅದನ್ನ ಸರ್ ಮಾಡಿ ಮತ್ತೆ ಗಾಡಿ ಬಿಡ್ತೀರಾ, ಓಕೆ. ಬಟ್ ಆದ್ರೆ ನಿಮ್ಮ ಕೆಲಸವನ್ನ ಬಿಟ್ಟು ರೆಸ್ಕ್ಯೂ ಮಾಡೋದನ್ನ ಬಿಟ್ಟು ಈಗ ಯಾವ್ದಾದ್ರು ಪ್ರಾಣಿಗಳಿಗೆ ಆಕ್ಸಿಡೆಂಟ್ ಆದಾಗ ಈ ತರ ಏನಾದ್ರು ಲೈನ್ ಇದ್ರ ಮೇಲೆ ಪಕ್ಷಿಗಳು ಯಾವ್ದಾದ್ರು ಸಿಗಾಕೊಂಡಾಗ, ಸೊ ನೀವು ಅವನ್ನೆಲ್ಲ ಸೇವ್ ಮಾಡ್ತೀರಾ. ಸೊ ನಿಮಗೆ ಆ ತರ ಕಾನ್ಸೆಪ್ಟ್ ಯಾಕೆ ಬಂತು, ನಾನು ಈ ತರ ಮಾಡ್ಬೇಕು ಅಂತ ಯಾಕೆ ಬಂತು ಕಾನ್ಸೆಪ್ಟ್? ಮೇಡಮ್, ನೀವು ಕೇಳಿದಾಗೆ ಮುಂಚೆ ನಾವು ಬರೀ ಹಾವುಗಳನ್ನ ಮಾತ್ರ ರೆಸ್ಕ್ಯೂ ಮಾಡ್ತಾ ಇದ್ವಿ. ಈಗ 5 ವರ್ಷದಿಂದ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನಾಯಿ ಆಗ್ಬೋದು, ಬರ್ಡ್ ಆಗ್ಬೋದು, ಇವಾಗ ಎಲ್ಲೋ ಬಲೆ ಹಾಕಿರ್ತಾರೆ, ಸಿಗಾಕೊಂಡ್ಬಿಟ್ಟು ಬಂದು ಮರದಲ್ಲಿ ಸಿಗಾಕೊಂಡಿರ್ತವೆ, ಆ ಥರ ಬರ್ಡ್ಗಳು ಎಲ್ಲ ರೆಸ್ಕ್ಯೂ ಮಾಡಬೇಕು ಅನಿಸಿದ್ದು. ನಾನು ಒಂದು ಸ್ನೇಕ್ ಆಲ್ ಬಂದಿತ್ತು, ಹೋಗ್ತಾ ಇದ್ದೆ ರೋಡಲ್ಲಿ, ಒಂದು ನಾಯಿ ಆಕ್ಸಿಡೆಂಟ್ ಆಗಿತ್ತು. ಬಟ್ ನಾನು ತುಂಬ ಹೊತ್ತು ನಿಂತ್ಕೊಂಡು ಅಲ್ಲೇ ನೋಡಿದೆ, ಅದನ್ನ ಯಾರೂ ಮುಟ್ಲಿಲ್ಲ, ವಾಚ್ ಮಾಡಲಿಲ್ಲ. ಮತ್ತೆ ನಾನು ಅದನ್ನ ರಕ್ಷಣೆ ಮಾಡಬೇಕು ಅಂತ ಅವಾಗ ಹಂಚಿ ನಾನು ಅದನ್ನ ಟ್ರೀಟ್ಮೆಂಟ್ ಮಾಡಿಸಿ, ಅವಾಗಿಂದ ನಾನು ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನಾಯಿ ಆಗ್ಬೋದು, ಬರ್ಡ್ ಆಗ್ಬೋದು, ಇಂಥ ವನ್ಯಜೀವಿಗಳನ್ನೆಲ್ಲಾನು ರಕ್ಷಣೆ ಮಾಡಬೇಕು, ಹಾವು ಒಂದೇ ಅಲ್ಲ, ಎಲ್ಲದನ್ನೂ ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನೀವೀಗ ಆ ಥರ ತಗೊಂಡೋದಾಗ ಡಾಕ್ಟರ್ ಇವತ್ತು ನಿಮ್ಗೆ ಹೇಳಿಲ್ವಾ, ಇಲ್ಲಪ್ಪ ನಾನು ಹಾವು ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದೆ, ಇದಕ್ಕೆಲ್ಲ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಏನಾದರೂ ಕ್ವಶನ್ಸ್ ಏನಾದರೂ ಮಾಡಿದ್ರಾ, ಇಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರಾ ಅವರು? ಹ್ಞೂ ಮೇಡಮ್, ಸಪೋರ್ಟ್ ಮಾಡಿದ್ರು ನಮಗೆ, ಆ ಥರ ಏನು ಹೇಳಿಲ್ಲ ಅವರು ಯಾವತ್ತೂ. ನಮಗೆ ಏನೇ ಇದ್ರೂ ಹೆಲ್ಪ್ ಮಾಡ್ತಾರೆ. ರೋಡಲ್ಲಿ ಕುದುರೆ, ಈ ನಡುವೆ ಜಾಸ್ತಿ ಕುದುರೆಗಳೆಲ್ಲ ರೋಡಿಗೆ ಬಿಟ್ಟಿರ್ತವೆ, ಆಕ್ಸಿಡೆಂಟ್ ಆಗಿರ್ತವೆ, ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ಮತ್ತೆ ಸ್ಪಾಟ್ಗೆ ಬಂದು ಅವ್ರ ಜೊತೆ ಕೈ ಜೋಡಿಸಿ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ತಗೊಂಡೋಗೋ ಅಂತದಾದ್ರೆ ನಾವೇನೆ ಯಾವ್ದನ್ನ ವೆಹಿಕಲ್ ಮಾಡ್ಕೊಂಡು ಅದನ್ನ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ನಮ್ಮಲ್ಲಿ ಇಟ್ಕೊಂತೀವಿ. ಓಕೆ, ಆಲ್ಮೋಸ್ಟ್ ಆಗಿ ಹಾವುಗಳನ್ನ ನೀವು ರೆಸ್ಕ್ಯೂ ಮಾಡ್ತಂದಾಗ ಅವು ಕೇಟಾದಾಗ ಕೆಲವರು ವೈದ್ಯರು ಹೇಳ್ತಾರೆ, ಇಲ್ಲ ನಾನು ಇದು ರೆಸ್ಕ್ಯೂ ಮಾಡಲ್ಲ, ನನಗೆ ಭಯ ಕಚ್ಚಿ ಬಿಡುತ್ತೆ ಅನ್ನೋದೊಂದು ಭಯ ಇರುತ್ತೆ, ಎಲ್ಲರಿಗೂ ಆತಂಕ ಇದ್ದೇ ಇರುತ್ತೆ. ಸೊ ನೀವು ಆ ಬಾಬು ವೆಂಕಟೇಶ್ ಬಾಬು ರೆಡ್ಡಿ ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಆಗ ನೀವು ಹಾವನ್ನ ಇಟ್ಕೊಂಡ್ ಬಂದಾಗ ರೆಸ್ಕ್ಯೂ ಮಾಡಿದಾಗ ಏಟ್ ಆಗಿದ್ದಾಗ ಅವ್ರ ಅದಕ್ಕೆ ಹೆಲ್ಪ್ ಮಾಡಿದ್ರಾ, ಇಲ್ಲ ಹೋಗಪ್ಪ ನನ್ಗೆ ಆಗಲ್ಲ ಅಂತ ಏನಾದರೂ ಹಿಂದೆ ಜರುಗಿದೆ ಯಾವ್ದಾದ್ರೂ ಒಂದು ಸನ್ನಿವೇಶ ಇದೆಯಾ? ಹೌದು, ನಮಗೆ 2 ವರ್ಷದಿಂದ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾವುಗಳನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಸ್ಟಾರ್ಟಿಂಗ್ ಅವ್ರಿಗೂ ಭಯ ತುಂಬಾ ಇತ್ತು, ಹಾವು ಅಂದ್ರೆ ಇವಾಗ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಹಂಗಾಗಿ ನಾವು ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ, ಸರ್ ಈ ತರ ಹಾವುಗಳು ಈ ತರ ಇರುತ್ತೆ, ನಾನ್ ವೆನಮಸ್ ಈ ತರ ವಿಷಕಾರಿ ಹಾವುಗಳು ಬೇರೆ ಮತ್ತೆ ವಿಷ ಇಲ್ಲದ ಹಾವುಗಳು ಬೇರೆ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಹಾವಿನ ಬಗ್ಗೆ ಸ್ವಲ್ಪ ಹೆಚ್ಚಿನಾಗಿ ಅರಿವು ಮೂಡಿಸಿದ್ರು. ಅವ್ರ ಒಟ್ಟಿನಲ್ಲಿ ಮಾಡಿದ್ರು ಒಂದೆರಡು ದಿವಸ ಧೈರ್ಯವಾಗಿ ಮಾಡಿದ್ರ? ಮಾಡಿದ್ರು ಮೇಡಮ್, ಸ್ಟಾರ್ಟಿಂಗ್ ಮಾಡಿದ್ರು, ಆಮೇಲೆ ಅವ್ರಿಗೆ ಅಡ್ಜಸ್ಟ್ ಆಯ್ತು ಮೇಡಮ್. ಹಾವುಗಳನ್ನ ಯಾವ ಎಷ್ಟೊತ್ತಿನಲ್ಲಿ ಆಗ್ಲಿ ಕರೆ ಮಾಡಿದ್ರೆ ನಾವು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅವ್ರ ಹತ್ರ. ಓಕೆ, ನೀವು ಅವಾಗ್ಲೇ ಹೇಳ್ದಾಗೆ ನಿಮ್ಗೆ ಹಾವು ಹಿಡಿಯೋದಿಂದ್ರೆ 1 ರೂಪಾಯಿ ಏನು ಸಿಗೋದಿಲ್ಲ, ಸೊ ನಮ್ದೇ ಸ್ವಂತ ಖರ್ಚು ಇಟ್ಕೊಂಡು ಹೋಗ್ತೀವಿ, ಅವ್ರೇನಾದ್ರು ಕೊಟ್ರೆ ಖುಷಿಯಿಂದ ಇಸ್ಕೋತೀವಿ ಅಂತ ಹೇಳಿದ್ರಿ. ಸೊ ಹಾವುಗಳನ್ನ ನೀವು ಆ ತರ ರೆಸ್ಕ್ಯೂ ಮಾಡಿದಾಗ 1 ರೂಪಾಯಿ ಸಿಗಲ್ಲ ಅಂತಾನು ಹೇಳ್ತಾ ಇದ್ರ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ರ. ಸೊ ನಿಮಗೆ ಜೀವನಕ್ಕೇನು, ಹಾಗಾದ್ರೆ ನೀವು ಮನೇಲಿ ತಂದೆ ತಾಯಿ ಎಲ್ಲ ಇರ್ತಾರೆ, ಸೊ ನಿಮ್ ಜೀವನ ಹೇಗ್ ನಡೀತಾ ಇದೆ ಅಂತ? ಮೇಡಮ್, ನಾನು ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೆ, ಟೂರಿಸ್ಟ್. ಇವಾಗ ಯಾವ್ದಾದ್ರು ಬಂದ್ರೆ, ಬಾಡಿಗೆ ಬಂದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಮನೆ ಹತ್ರ ಇರ್ತೀನಿ. ಡೈಲಿ ನನ್ಗೆ ಏನಿಲ್ಲ ಅಂದ್ರು 10-15 ಹಾವುಗಳ ಕರೆ ಬರುತ್ತೆ. ನಮ್ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲೇ ಬಂದ್ರು ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಎಷ್ಟೊತ್ತಿನಲ್ಲೇ ಕಾಲ್ ಮಾಡಿದ್ರು ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಅದನ್ನ ಸೇಫ್ ಆಗಿ ಎಲ್ಲಿ ಸೇರಿಸ್ಬೇಕು ಆ ಕಾಡಲ್ಲಿ ಸೇರಿಸ್ತಾ ಇದ್ವಿ. ಓಕೆ, ನೀವು ಹೇಳಿದ್ದು ಸರಿ. ಬಟ್ ಇವಾಗ ನೀವು ಟೂರ್ ಹೋಗಿರ್ತೀರಾ, ಕ್ಯಾಬ್ ಓಡಿಸ್ತೀವಿ ಅಂತ ಹೇಳ್ತೀರಾ, ಎಲ್ಲಾ ಸೀಸನ್ ಅಲ್ಲೂ ನೀವು ಕ್ಯಾಬ್ ಓಡಿಸ್ಕೊಂಡು ಇರ್ಬೋದು, ಬಟ್ ಎಲ್ಲಾ ಸೀಸನ್ ಅಲ್ಲೂ ಟೂರ್ ಹೋಗೋದಕ್ಕಾಗೋದಿಲ್ಲ. ಸೊ
ಅವಾಗ ಆ ಒಂದು ಮಂತ್ಲಿ ಏನೋ ನೀವು ಮಾಡ್ಕೋಬಹುದು ಸೋ ಆದ್ರೆ ಅದನ್ನ ಹೊರತುಪಡಿಸಿ ಜೀವನಕ್ಕೆ ಏನು ಮಾಡ್ಕೊಬೇಕು ನೀವು ಅಂದ್ರೆ ಇವಾಗ ರೆಸ್ಕ್ಯೂ ಬರುತ್ತೆ ಯಾವ್ದಾದ್ರು ಒಂದು ಕಾಲ್ ಇವಾಗ ನೀವು ಟೂರ್ ಅಲ್ಲಿ ಇರ್ತೀರಾ ರೆಸ್ಕ್ಯೂ ಕಾಲ್ ಬರುತ್ತೆ ಸೋ ಕಾಲ್ ಬಂದಾಗ ನೀವು ಯಾವ ರೀತಿ ಈಗ ಹೋಗಕ್ಕಾಗದಿಲ್ಲ ನೀವು ಟೂರಿಸ್ಟ್ ಬಿಟ್ಟು ನೀವು ಅಲ್ಲಿ ಹೋಗೋದಕ್ಕಾಗದಿಲ್ಲ ಸೋ ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅದಕ್ಕೆ ಅಂತಾನೆ ಮೇಡಂ ನಾವು ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ ವಾರಂಗಲ್ ಫೌಂಡೇಶನ್ ವನ್ಯಜೀವಿ ಜಾಗೃತಿ ಸಂಸ್ಥೆ ಅಂತ ನಮ್ಮ ಸಂಸ್ಥೆ ಹೆಸರು ಇದರಲ್ಲಿ 15 ಜನ ಮೆಂಬರ್ಸ್ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಎಲ್ಲ ಸೋಲೋ ರೆಸ್ಕ್ಯೂವರ್ಸ್ ಈಗ ಒಬ್ಬೊಬ್ಬರೆ ನನಗೆ ಇವಾಗ ಎಲ್ಲಾದರೂ ಹಾವಿಡಿಯಕ್ಕೆ ಹೋದಾಗ ಒಬ್ಬ ಹಾವಿಡಿಯವ್ರು ಸಿಗ್ತಾರೆ ಅವ್ರನ್ನ ಸೇರಿಸ್ಕೊಂಡು ನಾನು ಎಲ್ಲ 4 ವರ್ಷ 5 ವರ್ಷ ಸರ್ವಿಸ್ ಆಗಿರೋರ್ನ ಎಲ್ಲ ಸೇರಿಸ್ಕೊಂಡು ನಾನು ರೆಸ್ಕ್ಯೂ ಮಾಡ್ತಾ ಇದ್ದೀನಿ ಸೊ ಓಕೆ ಹೊಸದಾಗಿ ಯಾರಾದರೂ ನನ್ನ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಯಾರಾದರೂ ನಿಮ್ಮನ್ನು ಕೇಳಿದರೆ ಸೊ ನೀವು ಅವರಿಗೆ ತರಬೇತಿ ಕೊಡ್ತೀರಾ ಹೌದು ಮೇಡಮ್ ಕೊಡ್ತೀವಿ ನಾವು ಸ್ಕೂಲು ಕಾಲೇಜುಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಇವಾಗ ಯಾರಾದರೂ ನಮ್ಮ ಹತ್ರ ಹಾವಿಡಿಯೋದು ಕಲೀಲಿಕ್ಕೆ ಅಂತ ಬಂದ್ರೆ ಅವ್ರಿಗೂ ನಾವು ಕರ್ಕೊಂಡು ಹೋಗ್ತೀವಿ ಫಸ್ಟ್ ಹಾವಿನ ಬಗ್ಗೆ ಅರಿವಿರ್ಬೇಕು ನಾವು ಏನೇ ಒಂದು ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ಉತ್ತಮ ಹಂಗಾಗಿ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಸ್ನೇಕ್ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ ಗಳನ್ನ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಕರ್ಕೊಂಡು ಹೋಗ್ತೀವಿ ಅವರು ನೋಡಿ ಕಲಿತಾರೆ ಮೇಡಮ್ ಹಾವುಗಳನ್ನ ಹಾಗಿದ್ರೆ ಎಷ್ಟು ಶಾಲೆಗಳಲ್ಲಿ ನೀವು ಅವೇರ್ನೆಸ್ ಅನ್ನು ಮಾಡಿದಿರಾ ಮೇಡಮ್ ಒಂದು 15-20 ಶಾಲೆಗಳಲ್ಲಿ ಸ್ನೇಕ್ ಬಗ್ಗೆ ಅವೇರ್ನೆಸ್ ಗಳನ್ನ ಮಾಡ್ತಾ ಇದೀವಿ ಓಕೆ ಅಲ್ಲಿಂದ ಯಾರಾದರೂ ಇಷ್ಟಪಟ್ಟು ನೀವು ಅವೇರ್ನೆಸ್ ಮಾಡಿರೋದನ್ನ ನೋಡಿ ನಾನು ಕಲಿಯೋಕೆ ಬರ್ತೀನಿ ಅಂತ ಬಂದಾಗ ಅವ್ರ ಪೇರೆಂಟ್ಸ್ ಇಲ್ಲ ಬೇಡ ಅನ್ನೋದು ಪೇರೆಂಟ್ಸ್ ಗೆ ಎಲ್ಲರಿಗೂ ಆತಂಕ ಇದ್ದೇ ಇರುತ್ತೆ ಸೋ ಅವಾಗ ನೀವು ಅವರಿಗೆ ತಂದೆ ತಾಯಿ ಯಾವ ತರ ನೀವು ಕನ್ವೇ ಮಾಡ್ತಿದ್ರಿ ಈಗ ಹಾವಿನ ಜೊತೆ ಸರಸ ಆಡೋದು ಯಾರನ್ನು ಒಪ್ಪಲ್ಲ ಯಾರದೇ ಮನೆ ಆಗ್ಲಿ ಇವಾಗ ಹಾವುಗಳನ್ನ ಹಿಡಿತೀನಿ ಅಂದ್ರೆ ಬೇಡ ಅಂತಾನೆ ಹೇಳ್ತಾರೆ ಹಾಗಾಗಿ ನಾವು ಹಾವುಗಳ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ತಿಳಿಸ್ತೀವಿ ಹಾವುಗಳು ಯಾವ ತರ ಏನು ಯಾಕೆ ಬೇಡ ಅಂತಾರೆ ಅಂದ್ರೆ ಹಾವು ಆಪತ್ತ ಅಂತ ಹೇಳ್ತಾರೆ ಹೌದು ಮೇಡಮ್ ಎಸ್ ಅದಕ್ಕೋಸ್ಕರ ಹಾವು ಪೇರೆಂಟ್ಸ್ ಇರುತ್ತೆ ಹಾವು ಹಿಡಿಯೋದು ನನ್ನ ಮಗ ಇರೋದೊಬ್ನೇ ಅನ್ನೋ ಫೀಲಿಂಗ್ಸ್ ಇರುತ್ತೆ ಸೊ ನೀವು ಧೈರ್ಯ ಯಾವ ತರ ತುಂಬ್ತಿದ್ರಿ ಅವ್ರಿಗೆ ಅಂತ ಧೈರ್ಯ ಅಂದ್ರೆ ಅವ್ರಿಗೆ ಹೇಳ್ತಾ ಇದ್ವಿ ನಾವು ಹಿಂಗೆ ಇಷ್ಟು ವಿಷಕಾರಿ ಹಾವುಗಳು ಇರ್ತವೆ ಇಷ್ಟು ವಿಷ ಇಲ್ಲದ ಹಾವುಗಳು ಇರ್ತವೆ ರೆಸ್ಕ್ಯೂ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ವಿ ಮೇಡಮ್ ಓಕೆ ಟೋಟಲ್ ಆಗಿ ನಿಮ್ಮ ಫ್ಯಾಮಿಲಿ ನೋಡೋದಾದ್ರೆ ನಿಮ್ಮ ಫ್ಯಾಮಿಲಿ ಯಾವತ್ತೂ ನಿಮ್ಗೆ ಇಲ್ಲ ಬೇಡಪ್ಪ ಹೋಗ್ಬೇಡ ನೀನು ಈ ತರ ಹಾವು ಬೇರೆ ಕಚ್ಚಿಸ್ಕೊಂಡಿದೀನಿ ಅಂತಂದ್ರಿ ಸೊ ಅವ್ರಿಲ್ಲ ಹೋಗ್ಬೇಡ ನೀನು ಮಾಡ್ಲೇಬೇಡ ಅಂತ ಹೇಳಿದಾಗ ನೀವೇನ್ ಮಾಡ್ತಿದ್ರಿ ತುಂಬಾ ಸಲ ಹೇಳಿದ್ದಾರೆ ನಾವು ಯಾವಾಗ ನಾನು ಯಾವಾಗಾದ್ರೂ ಹೊರಗಡೆ ಹೋಗ್ಬೇಕಾರೆ ಹೇಳ್ತಾ ಇದ್ರು ಹಾವಿಡಿಯಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಅದಾಗಿ ನನ್ಗೆ 2 ವರ್ಷದ ಹಿಂದೆ ನಾಗರ ಹಾವು ಕಚ್ಚಿತು ಅವಾಗ್ಲೂ ಹೇಳಿದ್ರು ಹಾವುಗಳನ್ನ ಹಿಡಿಬೇಡ ಬಿಟ್ಬಿಡು ಅಂತ ಫ್ಯಾಮಿಲಿ ಆಗ್ಬೋದು ಮತ್ತೆ ರಿಲೇಷನ್ಸ್ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಇವಾಗ ನಾನು ಬಾಲ್ಯದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇದನ್ನ ಬಿಡ್ಲಿಕ್ಕೆ ಆಗಲ್ಲ ಮೇಡಮ್ ಆದ್ರೂ ಮನೆಯಲ್ಲಿ ತಂದೆ ತಾಯಿ ಹೇಳಿದ್ಮೇಲೆ ತಂದೆ ತಾಯಿ ಆಫ್ಕೋರ್ಸ್ ಹೇಳ್ತಾರೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಸೊ ಹಾಗಾಗಿ ನೀವು ಅದನ್ನೆಲ್ಲ ಮೆಟ್ಟು ಬಂದ್ಮೇಲೆ ನಿಮ್ಮ ಮನೆಯಲ್ಲಿ ನೀವು ಎದುರಾಕೊಂಡು ಬಂದಿದ್ದೀರಾ ನೀವೊಂದ್ ಕೆಲಸ ಮಾಡೋದಕ್ಕೆ ಸೊ ಅವಾಗ ನಿಮ್ಗೆ ಕಷ್ಟ ಅನಿಸ್ಲಿಲ್ವಾ ರೆಸ್ಕ್ಯೂ ಮಾಡೋದಕ್ಕೆ ಯಾಕಂದ್ರೆ ಮನೆಯಿಂದ ಹೊರಗಡೆ ಬಂದ್ಮೇಲೆ ನೀವು ಊಟ ಆಗಿರ್ಬೋದು ಮತ್ತೊಂದಾಗಿರ್ಬೋದು ತುಂಬಾ ಕಷ್ಟ ಸೊ ನೀವು ಯಾವ ತರ ಒಂದ್ ಮೇಲ್ ಬಂದ್ರಿ ನೀವು ಅಂತ ಮನೆಯಲ್ಲೆಲ್ಲ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು ಹಾವುಗಳನ್ನ ಹಿಡಿಬೇಡ ಅಂತ ಹೇಳಿ ಓಕೆ ನಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಆರ್ಟಿಕಲ್ ಬಲಿ ಹಾವು ಹಿಡಿದಿದ್ದು ಫಸ್ಟ್ ಆರ್ಟಿಕಲ್ ನಂದು ನಾಗರ ಹಾವು ಹಿಡಿದಿದೆ ಯಲ್ಲಾಪುರದಲ್ಲಿ ಅದನ್ನ ನೋಡಿ ಒಂದ್ ಸ್ವಲ್ಪ ಎಲ್ಲ ಖುಷಿ ಆದ್ರು ಪೇಪರ್ ಅಲ್ಲಿ ಬಂದಿದ್ದಾನೆ ಅಂತ ಇವಾಗ ಒಬ್ಬ ಮಗ ಏನಾದ್ರು ಮಾಡ್ತಾ ಇದ್ದಾನೆ ಅಂತಂದ್ರೆ ತಂದೆ ತಾಯಿಗೆ ಹೆಮ್ಮೆ ತರೋ ಅಂತ ವಿಷಯ ಅಲ್ವಾ ಮೇಡಮ್ ಅದಕ್ಕೋಸ್ಕರ ಆಮೇಲೆ ಮತ್ತೆ ಸುಮ್ಮನಾದ್ರು ಅವಾಗಿಂದ ಹಾವುಗಳನ್ನ ರೆಸ್ಕ್ಯೂ ಮಾಡಕ್ಕೆ ಸೊ ನಿಮ್ದು ಒಂದು ಆರ್ಟಿಕಲ್ ಯಾವಾಗ ಎಲ್ಲರಿಗೂ ಪಬ್ಲಿಷ್ ಆಯ್ತು ಸೊ ಅವಾಗಿಂದ ನಿಮ್ಮ ಮನೆಯಲ್ಲಿ ಬಿಟ್ರು ಮಾಡಿ ಅಂತ ಸೊ ನೀವು ಒಂದ್ ಪ್ರಶ್ನೆ ಹಾಕ್ಬೋದಾಯ್ತಲ್ವಾ ಅವ್ರಿಗೆ ಸೊ ಇವಾಗ ಯಾವ್ದೇ ಒಂದು ಆರ್ಟಿಕಲ್ ಬರ್ಬೇಕು ಅಂದ್ರೆ ಅದಕ್ಕೆ ಹಿಂದೆ ಶ್ರಮ ಇರುತ್ತೆ ಸೊ ನನ್ನ ಶ್ರಮ ಬಿದ್ದಿದ್ದಕ್ಕೆ ಬಂದಿದೆ ನೀವು ಇನ್ನೂ ಸಪೋರ್ಟ್ ಕೊಟ್ಟಿದ್ರೆ ನಾನು ಇನ್ನೂ ಮೇಲ್ ಬರ್ತಿದ್ದೇನೋ ಅಂತ ಒಂದು ಕ್ವಶನ್ ಹಾಕಿದ್ರ ಹೇಗೆ ಇಲ್ಲ ಮೇಡಮ್ ಆ ತರ ಏನು ಹೇಳಿಲ್ಲ ನಮ್ಮ ತಂದೆ ಅವರು ನನ್ನ ಜೊತೆ ಜಾಸ್ತಿ ಮಾತಾಡಲ್ಲ ಓಕೆ ಹಂಗೆ ತಾಯಿ ಸಪೋರ್ಟ್ ಜಾಸ್ತಿ ನಮ್ಗೆ ಏನಾದ್ರು ಮಾಡ್ತಿದ್ದಾನೆ ಮಾಡು ಅಂತ ಹೇಳೋರು ಓಕೆ ಹಂಗಾಗಿ ಯಾವತ್ತು ಆ ತರ ಏನು ಹೇಳಿಲ್ಲ ಮನೇಲಿ ಹೌದಾ ಹಾಗಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ನಿಮಗೆ ಸಪೋರ್ಟಿವ್ ಆಗಿದ್ದಿದ್ದು ಯಾರು ನಮ್ಮ ತಾಯಿ ಅವರು ತಾಯಿ ಸೊ ತಾಯಿ ಹತ್ರ ನೀವೆಲ್ಲ ಶೇರ್ ಮಾಡ್ಕೋತಾ ಇದ್ರಾ ಹಾ ಮಾಡ್ಕೊಂತಿದ್ದೆ ಸೊ ಹಾವು ಕಚ್ಚಿದ್ದೀನೋ ಹಾಗಾದ್ರೆ ನಿಮ್ಮ ತಾಯಿ ಹತ್ರ ಮೊದಲು ನೀವು ಶೇರ್ ಮಾಡ್ಕೊಂಡಿದ್ರೆ ಇಲ್ವಾ ಇಲ್ಲ ಮೇಡಮ್ ಮಾಡ್ಕೊಂಡಿದ್ದೆ ಯಾಕೆ ನನ್ನ ಮನೇಲಿ ಇವಾಗ ಗೊತ್ತಾದ್ರೆ ಗಾಬರಿ ಆಗ್ತಾರೆ ನನ್ಗೆ ಹಾವು ಕಚ್ಚಿದೆ ಅಂತ ನನ್ ಕಚ್ಚಿದ ತಕ್ಷಣ ಹಾಸ್ಪಿಟಲ್ ಹೋಗಿ ಸೇರಿ ನನ್ನ ಫ್ರೆಂಡ್ ಗೆ ಹೇಳ್ದೆ ನಾನು ಹಿಂಗೆ ಆಧಾರ್ ಕಾರ್ಡ್ ಏನಾದ್ರೂ ತಗೊಂಬ ಬಟ್ಟೆ ತಗೊಂಬ ಅಂತ ಹೇಳಿದ್ದೆ ನಾನು ಮನೇಲಿ ಗೊತ್ತಿರ್ಲಿಲ್ಲ ನನ್ನ ಕೈಗೆ ಇಲ್ಲಿ ಹಾವು ಕಚ್ಚಿದ ಜಾಗದಲ್ಲಿ ಬ್ಯಾಂಡೇಜ್ ಹಾಕಿದ್ರು ನಾನು 8 ದಿನ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಮನೇಲಿ ನನ್ ಸ್ನಾನ ಮಾಡಕ್ ಹೋದಾಗ ಗೊತ್ತಾಯ್ತು ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು ಬ್ಯಾಂಡೇಜ್ ಹಾಕಿ ಅವಾಗ ಗೊತ್ತಾಯ್ತು ಇವನ್ಗೆ ಹಾವು ಕಚ್ಚಿದೆ ಅಂತೇಳಿ ಅವ್ರ ಪರಿಸ್ಥಿತಿ ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಅವ್ರದ್ದು ಆ ರೀತಿ ಒಂದು ಬ್ಲಡ್ ಅನ್ನ ನೋಡಿದಾಗ ಯಾವ್ದೇ ತಾಯಿಗೆ ಕರುಳು ಚುರ್ ಅನ್ನತ್ತೆ ಸೊ ಪರಿಸ್ಥಿತಿ ಹೇಗಿತ್ತು ಅವ್ರದ್ದು ಅಂತ
ಒಂದು ತಿಂಗಳು ಎಲ್ಲೂ ಹಾವಿಡಿಯಕ್ಕೆ ಎಲ್ಲೂ ಬಿಟ್ಟಿರ್ಲಿಲ್ಲ ನನ್ನ. ಆಮೇಲೆ ಮತ್ತೆ ನಾನು ಆಚೆ ಬಂದ್ಮೇಲೆ ಮತ್ತೆ ಅದೇ ಚಡಿ ರೂಢಿ ಮಾಡ್ಕೊಂಡ್ರಿ ಮತ್ತೆ. ಓಕೆ, ಅಂದ್ರೆ ನೀವೇನೇ ಹೇಳಿದ್ರು ನನ್ಗೆ ಇಷ್ಟ ಬಂದಿದೆ ನಾನು ಮಾಡೋದು ಅಂತ. ಎಸ್, ಆಫ್ ಕೋರ್ಸ್ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಳ್ಳೆ ದಾರಿಲಿ ಹೋಗ್ತಿದ್ದೀರಾ ಅಂತಂದಾಗ ಅದನ್ನ ಸಹಜವಾಗಿ ಅಪ್ಪ ಅಮ್ಮ ತಡೆ ತಡೀತಾರೆ. ಯಾಕಂದ್ರೆ ಅದು ಅವ್ರಿಗೆ ಕೆಟ್ಟ ತರ ಕಾಣಿಸುತ್ತೆ, ಏನೋ ಆಗ್ಬಿಡುತ್ತೆ ಅನ್ನೋ ಜಾಸ್ತಿ ಪ್ರೀತಿಯಿಂದ ಹೇಳ್ತಾರೆ. ಸೊ ನೀವು ಅದನ್ನೆಲ್ಲ ಮುನ್ನುಗ್ಗಿಲಿಗೆ ಬಂದಿದ್ದೀರಾ. ಸೊ ಆದ್ರೂ ನಿಮಗೆ ಹಾವನ್ನ ರೆಸ್ಕ್ಯೂ ಮಾಡುವಾಗ ಯಾವ್ದಾದ್ರೂ ಹಾವುಗಳನ್ನ ನೋಡಿದಾಗ ಭಯ ಅಂತ ಅನ್ಸಿರೋದು ಯಾವ್ದಾದ್ರೂ ಒಂದಿದ್ಯಾ ಘಟನೆ? ಆಗಿದೆ ಮೇಡಮ್. ಆಗಿದೆ? ಇಷ್ಟು ತುಂಬಾ ಆಗಿದ್ಯಾ? ಹೇಗೆ ತುಂಬಾ ಅಂದ್ರೆ ಒಂದೆರಡು ಸಲ ಆಗಿದೆ ಮೇಡಮ್. ಅಂದ್ರೆ ಹಾವು ನೋಡಿದ ತಕ್ಷಣ ಹೆಂಗಪ್ಪ ಇವಾಗ ಹಿಡಿಯೋದು, ನಾನು ಹಿಡಿದಿರೋ ಸಣ್ಣ ಪುಟ್ಟ ಹಾವುಗಳು ಇದು ಇಷ್ಟು ದೊಡ್ಡ ಹಾವಿದೆ ಹೇಗೆ ಹಿಡಿಯೋದು ನಾನು ಅಂತ ಏನು ಅನ್ಸಿಲ್ವಾ ನಿಮ್ಗೆ? ಆತರ ಯಾವತ್ತು ಅನ್ಸಿಲ್ಲ. ಓಕೆ, ನನ್ಗೆ ತುಂಬಾ ಹಾವು ಎಲ್ಲಾದ್ರೂ ಸಿಲುಕಿದ್ದಾಗ ಸಂದಿಲಿ ಕಲ್ಸಂದಿಲಿ ಮತ್ತೆ ಜಂತೆ ಮನೆಗಳಲ್ಲಿ ಜಾಸ್ತಿ ರೆಸ್ಕ್ಯೂ ಮಾಡ್ತೀವಿ. ಅಂತ ಟೈಮ್ ಅಲ್ಲಿ ನಮ್ಮ ಹಣೆಗೆ ನೇರ ಇರುತ್ತೆ, ಮೇಲ್ಗಡೆ ಇರುತ್ತೆ ಹಾವು. ಹೇಣಿ ಏನಾದ್ರೂ ಹಾಕೊಂಡು ರೆಸ್ಕ್ಯೂ ಮಾಡ್ಬೇಕಾದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಆತರ ಆದಾಗ ಒಂದ್ ಎರಡ್ ಸಲ ಭಯ ಆಗಿದೆ. ಮತ್ತೆ ಹೆಗ್ಗೆರೆನಲ್ಲಿ ಒಂದು ಹಾವು ರೆಸ್ಕ್ಯೂ ಮಾಡಿದೆ, 7 ಅಡಿ ಇತ್ತು ಕೊಳಕು ಮಂಡಲ. ಅದನ್ನು ಹಿಡಿಬೇಕಾದ್ರೆ ಸ್ವಲ್ಪ ಭಯ ಆಯ್ತು ಮೇಡಮ್, ಯಾಕೆಂದ್ರೆ ಕೊಳಕು ಮಂಡಲ ಎಲ್ಲ ಬಂದು ಸಡನ್ ಆಗಿ ಅಟ್ಯಾಕ್ ಮಾಡ್ತವೆ. ಒಂದೊಂದು ಹಾವು ಒಂದೊಂದ್ ತರ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಿದ್ದೀರಾ. ಸೊ ನಿಮಗೆ ಅಟ್ಯಾಕ್ ಮಾಡಿದ ಹಾವು ಯಾವ್ದಾಗಿತ್ತದು? ನಾಗರಹಾವ. ಓಕೆ, ನಾಗರಹಾವು ನಿಮ್ಗೆ ಅಟ್ಯಾಕ್ ಮಾಡಿದಾಗ ನಿಮಗೆ ಅಂದ್ರೆ ನಿಮಗೆ ಭಯ ಆಗ್ಲಿಲ್ವಾ, ಏ ನನ್ಗೆ ಅಟ್ಯಾಕ್ ಮಾಡ್ತಲ್ಲ, ನೆಕ್ಸ್ಟ್ ಟೈಮ್ ನಾನು ಹಾವು ಇಡುವಾಗ ಹೇಗಪ್ಪ ಅನ್ನೋದು ಚಿಂತೆ ಕಾಡ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಆತರ ಏನು ಅನ್ಸಿಲ್ಲ. ಈ ಹಾವುಗಳು ಆಕಸ್ಮಿಕವಾಗಿ ಕಚ್ಚೋದು ಒಂದು, ಅದಕ್ಕೆ ಭಯ ಆದಾಗ ಇನ್ನೊಂದು, ನಾವು ಅದನ್ನ ಜೋರಾಗಿ ಪ್ರೆಸ್ ಮಾಡಿದಾಗ ಅದಕ್ಕೆ ಹಾನಿ ಉಂಟಾದಾಗ ಮಾತ್ರ ನಮ್ಗೆ ಹಾವುಗಳು ಕಚ್ಚೋ ಚಾನ್ಸಸ್ ಇರುತ್ತೆ. ಕೆಲವು ಹಾವುಗಳು ಕಚ್ಚುತ್ತವೆ, ಕೆಲವು ಹಾವುಗಳು ಕಚ್ಚಲ್ಲ, ಆತರ ಇರುತ್ತೆ ಮೇಡಮ್ ಹಾವುಗಳು. ಓಕೆ, ಈಗ ಹಾವು ಹೇಳ್ತಾ ಇದ್ದೀರಾ. ಸೊ ನಮ್ಮ ಜನನೂ ಕೂಡ ಹಾವು ಬಗ್ಗೆ ತುಂಬಾ ತಪ್ಪು ಕಲ್ಪನೆಯನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಫಿಲಮ್ ಅಲ್ಲಿ ಆಲ್ಮೋಸ್ಟ್ ನೋಡ್ತಾರೆ ಹೀಗಿರುತ್ತೆ ಆಗಿರುತ್ತೆ ಅಂತ. ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಫಿಲಮ್ ಅಲ್ಲಿ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಎಲ್ಲಾ ಫಿಲಮ್ ಗಳಲ್ಲೂ ತೋರಿಸ್ತಾರೆ, ಹಾವುಗಳು ಹಾಲು ಕುಡಿಯುತ್ತೆ ಅನ್ನೋದು ಒಂದು ಸತ್ಯದ ಮಾತಿದೆ. ಅದು ಸತ್ಯನಾ ಮಿಥ್ಯನಾ ಅನ್ನೋದು ಇವತ್ತು ನೀವು ನಮಗೆ ತಿಳಿಸ್ಕೊಡ್ಬೇಕು. ಹಾವುಗಳು ಬಂದು ಮಾಂಸಾಹಾರಿ ಮೇಡಮ್. ಓಕೆ, ಹಾವು ಹಾಲು ಕುಡಿಯಲ್ಲ, ಮಾಂಸಾಹಾರಿ ಆಗಿದ್ರಿಂದ ಹಿಲಿ ಕಪ್ಪೆ ಇಂಥವನ್ನ. ಓಕೆ, ಅಂದ್ರೆ ಸಹಜವಾಗಿ ನಾವು ಸೈನ್ಸ್ ಅಂತ ಏನ್ ಬಂದಾಗ ಸ್ಟಡಿ ಮಾಡ್ತೀವಿ. ಸೊ ಅದ್ರಲ್ಲಿ ಹಾವು ಕಪ್ಪೆ ತಿನ್ನೋದು ಅಂತ ಎಲ್ಲ ಇರುತ್ತೆ. ಸೊ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದನ್ನ ಹೊರತುಪಡಿಸಿ ಜನರ ಮೆಂಟಾಲಿಟಿ ಹೇಗಿದೆ ಅಂದ್ರೆ, ಇವಾಗ ಹಾವು ಹಾಲು ಕುಡಿಯುತ್ತೆ, ಸೊ ಮನೆಗೆ ಹೇಗ್ ಬಂತು ಹಾಲು ಕುಡಿಯಕ್ ಬಂತು ಅಂತಾನೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಜನರಿಗೆ ತಿಳಿಸೋದಾದ್ರೆ ಏನಂತ ಹೇಳ್ತೀರಾ? ಹಾವುಗಳು ಹಾಲು ಕುಡಿಯಲ್ಲ, ಮೂಢನಂಬಿಕೆ ಅದು ಬಂದು. ಪುರಾತನ ಕಾಲದವರು ನಮ್ಮ ಪ್ರಕೃತಿಗೆ ಹಾವುಗಳು ಬೇಕು ಅಂತ ಹೇಳಿ, ಮುಂದಿನ ಪೀಳಿಗೆಗೆ ಅಂತ ಹೇಳಿ ಹಾವುಗಳನ್ನ ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಾರೆ. ಈ ತರ ಅವೇರ್ನೆಸ್ ಮೂಡಿಸೋದ್ರಿಂದ ಜನಕ್ಕೆ ನಾಗರಾವ್ ನೋಡಿದ ತಕ್ಷಣ ಒಂದು ಭಯ ಆಗುತ್ತೆ, ಇನ್ನೊಂದು ಭಕ್ತಿ ಬರುತ್ತೆ. ಹಾಗಾಗಿ ಹಾಲು ಉತ್ತುಕ್ ಹಾಕೋದು, ಕುಂಕುಮ ಹಾಕೋದು ಇದೆಲ್ಲ ಮಾಡ್ತಾರೆ. ಹಾವುಗಳ ಸ್ಕಿನ್ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ಇವಾಗ ನಾವು ಕುಂಕುಮ ಅರಿಶಿನ ಏನ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಹಾಲ್ ಜೊತೆ ಮಿಕ್ಸ್ ಆಗಿ ಕೆಮಿಕಲ್ ಅದ್ರ ಬಾಡಿಗೆ ಇದಾಗಿ ಹಾವು ಸಾಯ ಅಂತ ಚಾನ್ಸಸ್ ಇರುತ್ತೆ. ಮೂಗೆಲ್ಲ ಬ್ಲಾಕ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಹಾವುಗೆ ಅಂದ್ಬಿಟ್ಟು ನಾಗರ ಪೂಜೆ ಮಾಡಕ್ಕೆ ಅಂತ ಹೋಗ್ತಾರೆ, ಹುತ್ತು ಸುತ್ತ ಒಂದು ದಾರವನ್ನ ಹಾಕ್ತಾರೆ, ಹಾಕ್ಬಿಟ್ಟು ಹಾಲನ್ನ ಎರಿತಾರೆ ಹುತ್ತಕ್ಕೆ. ಸೊ ಇದನ್ನ ಇವ್ರು ಹೇಳಿದ್ರಲ್ಲ ಇವಾಗ ಯಾವ ರೀತಿ ಒಂದು ಅಪಘಾತ ಆಗ್ಬೋದು ಅದಕ್ಕೆ ಅಂತ. ಸೊ ಅದಕ್ಕೆ ಸಾವು ಕೂಡ ಬೇಗ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹಾವುಗೆ ಹಾಲು ಎರಿಯೋದು ತಪ್ಪಾ ಸರಿನಾ? ತಪ್ಪು ಮೇಡಮ್, ಹಾವು ಹಾಲು ಕುಡಿಯೋದಿಲ್ಲ. ಅದಕ್ಕೆ ಅದೇ ಒಂದು ನಾಯಿಗೋ ಬೆಕ್ಕಗೋ ಯಾವ್ದಾದ್ರು ಬೀದಿಲಿ ಇರೋ ನಾಯಿಗಳಿಗೆ ಹಾಕುದ್ರೆ ಹಾವು ಜೀವ ಉಳಿಸ್ಕೊಂತವೆ. ಬಟ್ ಆದ್ರೆ ಹಿರಿಯರು ಹೇಳಿದಾರೆ ಅಂತಲ್ಲ, ಅಂದ್ರೆ ಈಗ ಹಾವುಗೆ ಹಾಲು ಇರಿದ್ರೆ ನಿಂದು ಹಾವಿಂದ ಏನ್ ದೋಷ ಇದೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಸಮೇತ ಅವ್ರು ಮಾಡ್ತಾ ಇದ್ದಾರೆ ಜನರು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೂಢನಂಬಿಕೆ ಮೇಡಮ್, ಹಾಲು ಹುಯ್ಯೋದ್ರಿಂದ ಹುತ್ತ ಮಣ್ಣು ಕುಡಿಯುತ್ತೆ ಅಷ್ಟೇ, ಹಾವು ಕುಡಿಯಲ್ಲ ಹಾಲನ್ನ. ಓಕೆ ಓಕೆ, ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹುತ್ತದೊಳಗಡೆ ಹಾಕೋದಿಲ್ಲ, ಕೆಳಗಡೆ ಒಂದು ಬಟ್ಲೋ ಏನೋ ಒಂದು ಇಟ್ಬಿಟ್ಟು ಇಟ್ಟಿರ್ತಾರೆ. ಸೊ ಅವ್ರ ಇಟ್ಟು ಇನ್ನೆಲ್ಲೋ ದೇವಸ್ಥಾನಕ್ಕೂ ಪ್ರದರ್ಶನ ಹಾಕ್ಸ್ಕೊಂಡ್ ಬರೋಷ್ಟ್ರಲ್ಲಿ ಹಾಲು ಖಾಲಿ ಆಗಿರುತ್ತೆ. ಸೊ ಅವ್ರು ಹೇಳ್ತಾರೆ ನಾಗಪ್ಪ ಬಂದು ನಾಗಮ್ಮ ಬಂದು ಕುಡ್ಬಿಟ್ಟಿದ್ದಾರೆ ಅಂತ. ಸೊ ಅದ್ ನಿಜನಾ ಅಂತ? ಇಲ್ಲ, ಬಿಸಿಲು ಜಾಸ್ತಿ ಇರೋದ್ರಿಂದ ತಾಪಮಾನ ಜಾಸ್ತಿಗೆ ಹಾಲು ಹಾವಿ ಆಗ್ಬೋದು. ಇಲ್ಲಾಂದ್ರೆ ಅಲ್ಲಿರೋ ಯಾವ್ದಾದ್ರು ಇರುವೆ, ಬೆಕ್ಕು ಈ ತರ ನಾಯಿ ಯಾವ್ದಾದ್ರು ಕುಡಿಯೋ ಚಾನ್ಸಸ್ ಇರುತ್ತೆ. ಓಕೆ, ಕುಡಿಯೋ ಚಾನ್ಸಸ್ ಇರುತ್ತೆ. ಸೊ ಎಸ್, ಇನ್ನು ನಾವು ಹಾವಿನ ಬಗ್ಗೆ ನೀಟಾಗಿ ತಿಳ್ಕೊಳ್ಳೋಣ. ಅಂದ್ರೆ ಯಾವ ರೀತಿ ಅಂದ್ರೆ ಹಾವು ಹೇಗೆ ಹುಟ್ಟಿತು, ಹಾವು ಎಲ್ಲಿ ಹೇಗೆ ಹುಟ್ಟುತ್ತೆ, ಆಮೇಲೆ ನಾವು ಅದನ್ನ ಬಂದಾಗ ಯಾವ ರೀತಿ ಸೇವ್ ಮಾಡ್ಕೋಬೇಕು ನಮ್ಮನ್ನ ನಾವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಹೇಳ್ತಾ ಇದ್ದೆ ನಾನು ಅವಾಗಲೇ, ಅವ್ರು ಹೇಳ್ತಾ ಇದ್ರು ಹಾವುಗಳು ಹಾಲು ಕುಡಿಯೋದಿಲ್ಲ, ಸುಮ್ಮನೆ ಹಾಲು ಇರ್ತಾರೆ, ಜನರ ಮೂಢನಂಬಿಕೆ ಅಂತ. ಸೊ ಆಗಿನ ಕಾಲದಲ್ಲಿ ಇರುತ್ತೆ ಶಾಸ್ತ್ರಗಳು ಕೆಲವೊಂದು. ಸೊ ಅದರಂತೆ ಕೂಡ ಇವಾಗಲೂ ನಡ್ಕೊಂಡು ಬಂದಿರ್ತಾರೆ ಜನ. ಸೊ ಆದ್ರೆ ಏನ್ ಮಾಡೋಕ್ಕಾಗುತ್ತೆ, ಅದು ಒಂದು ನಂಬಿಕೆ ಮೂಢನಂಬಿಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಅದು ನಡ್ಕೊಂಡು
ಬಂದಿರೋದು ಹಳೆ ಕಾಲದಿಂದ ನಡ್ಕೊಂಡ್ ಬಂದಿರುವಂತಹ ಶಾಸ್ತ್ರಗಳಾಗಿರುತ್ತೆ. ಸೊ ಈಗ ನಾವು ಹಾವಿನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ದಿಲೀಪ್ ಕುಮಾರ್ ಅವರು ಇದ್ದಾರೆ. ಸೊ ಇವತ್ತು ಏನೇನಿದೆ ಹಾವಿನ ಬಗ್ಗೆ, ಸೊ ಎಲ್ಲ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಎಸ್ ಸರ್, ಈಗ ನೀವು ಕೊನೆಯದಾಗಿ ಹೇಳೋದಾದ್ರೆ ಹಾವುಗಳನ್ನ ಹಾವು ಯಾವ ರೀತಿ ಜನ್ಮ ನೀಡುತ್ತೆ, ಭೂಮಿ ಮೇಲೆ ಯಾವ ರೀತಿ ಜನ್ಮ ಆಗುತ್ತೆ ಅನ್ನೋದನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾ ನೀವು? ಹಾ ಮೇಡಮ್, ಹಾವುಗಳು ಬಂದು ತಣ್ಣನೆ ರಕ್ತ ಹೊಂದಿರುತ್ತೆ, ಸೀಸ್ನೇಕ್ ಅಂತ ಹೇಳ್ತಾರೆ. ಇವುಗಳು ಜಾಸ್ತಿ ತಾಪಮಾನ ಜಾಸ್ತಿ ಆದ್ರೂ ಸತ್ತೋಗ್ಬಿಡ್ತವೆ, ಜಾಸ್ತಿ ಕೋಲ್ಡ್ ಆದ್ರೂ ಸತ್ತೋಗ್ಬಿಡ್ತವೆ. ಹಾಗಾಗಿ ಜಾಸ್ತಿ ಚಳಿ ಆದ್ರೆ ಬೆಲ್ದಲ್ಲಿ ಅಲ್ಲಿ ಹೈಡ್ ಆಗ್ತವೆ, ಮತ್ತೆ ಸೆಕೆ ಆದ್ರೆ ಆಚೆ ಬರ್ತವೆ. ಈ ತರ ಹ್ಯಾಬಿಟೇಟ್ ಹಾವು ಹೊಂದಿರುತ್ತೆ. ಒಂದು ನಾಗರ ಹಾವು ಬಂದು ಸುಮಾರು 60-70 ಮೊಟ್ಟೆಗಳನ್ನ ಇಡ್ತವೆ. ಅದಕ್ಕೆ 64 ದಿನ ಕೃತಕ ಕಾವು ನೀಡಿ ಮರಿಗಳು ಆಚೆ ಬಂದು ಸ್ಪ್ರೆಡ್ ಆಗ್ತವೆ. ಸ್ಪ್ರೆಡ್ ಆಗ್ತವೆ. ಸೊ ಆದ್ರೆ ಜಾಸ್ತಿ ಹಾವುಗಳು ಮೊಟ್ಟೆ ಎಲ್ಲಿಡ್ತವೆ, ಎಂತ ಪ್ಲೇಸ್ ಅಲ್ಲಿ ಇಟ್ರೆ ಅವಕ್ಕೆ ಸೇಫ್ ಅಂತ ಅನ್ಸುತ್ತೆ ಹಾವುಗಳಿಗೆ? ಹಾವುಗಳು ಕಲ್ ಪೊಟ್ರೆಗಳಲ್ಲಿ ಮತ್ತೆ ಚರಂಡಿ ಪಕ್ಕ ಇತರ ತಣ್ಣನೆ ವಾತಾವರಣ ಇರೋ ಜಾಗದಲ್ಲಿ ಹಾವುಗಳು ಮೊಟ್ಟೆಗಳನ್ನ ಇಡ್ತವೆ. ಓಕೆ. ಇವಾಗ ನಮ್ಮ ಒಂದು, ಇವಾಗ ನೀವು 6,000 ಹೆಚ್ಚು ಹಾವುಗಳನ್ನ ರೆಸ್ಕ್ಯೂ ಮಾಡಿದೀರಿ ಅಂತ ಅಂದ್ರೆ 10 ಆಯ್ತು ನೀವು ಈ ಒಂದು ಫೀಲ್ಡ್ ಗೆ ಬಂದು. ಆದ್ರೆ ನಮ್ಮ ಈ ಒಂದು ಭೂಮಿ ಮೇಲೆ ಎಷ್ಟು ತರ ಜಾತಿಯಾದ ಹಾವುಗಳಿದಾವೆ? ನಮ್ಮ ಭಾರತದಲ್ಲಿ 300 ಹೆಚ್ಚು ಬಗೆಯ ಹಾವುಗಳಿದಾವೆ. ಅದರಲ್ಲಿ 5-5 ಮಾತ್ರ ವಿಷಕಾರಿ ಹಾವುಗಳು. ಅವ್ಯಾವ್ಯಾವ ಅಂತ ಹೇಳ್ತೀರಾ? ನಾಗರ ಹಾವು, ಕೊಳಕು ಮಂಡಲ, ಮತ್ತೆ ಕಟ್ಟು ಹಾವು, ಸಾಸ್ಕೇಲ್ ಡೈಫರ್ ಅಂತ ಹೇಳ್ತಾರೆ, ಹುರ್ಮಂಡಲ ಹಾವು, ರಕ್ತ ಮಂಡಲ, ಈ ತರ ನಾನಾ ರೀತಿಯಲ್ಲಿ ಕರೀತಾರೆ ಅದನ್ನ. ಓಕೆ. ಇವಾಗ ಫಸ್ಟ್ನೇದಾಗಿ ನಾಗರ ಹಾವು ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿ, ಅದ್ರ ಬಗ್ಗೆ ಅದು ಹೇಗಿರುತ್ತೆ, ಅದು ಹೇಗೆ ಕಚ್ಚುತ್ತೆ, ಕಚ್ಚಿದ್ಮೇಲೆ ಅದು ಕಚ್ಚೋದ ಕಾರಣ ಏನು? ಯಾಕಂದ್ರೆ ಸುಮ್ಸುಮ್ನೆ ಯಾವು ಕಚ್ಚೋದಿಲ್ಲ, ನಾವೇನಾದ್ರೂ ಅದಕ್ಕೆ ಮಾಡಿದ್ರೆ ಕಚ್ಚುತ್ತೆ. ಸೊ ಸುಮ್ಸುಮ್ನೆ ಯಾವು ಕಚ್ಚೋದಿಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಹಾವುಗಳು ಆಕಸ್ಮಿಕವಾಗಿ ಕಚ್ಚೋದು, ಇವಾಗ ನಾವು ಅದಕ್ಕೆ ತುಳಿದ್ರೆ ಇಲ್ಲಾಂದ್ರೆ ಎಲ್ಲಾದ್ರೂ ಸೌದೆಲ್ಲ ಎಲ್ಲಾದ್ರೂ ಸೇರ್ಕೊಂಡಿರುತ್ತೆ ಕೈ ಇಟ್ಟಾಗ, ಅದು ಅದರ ಜೀವ ರಕ್ಷಣೆಗೋಸ್ಕರ ಹಾವುಗಳು ಕಚ್ಚುತ್ತವೆ. ಓಕೆ. ಸೊ ಅವು ಬೇಕು ಬೇಕು ಅಂತ ಕಚ್ಚೋದಿಲ್ಲ, ಅವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವು ಸೇಫ್ಟಿಗೂ ಕಚ್ಚುತ್ತವೆ ಅಂತ ಹೇಳ್ತೀರಾ? ಓಕೆ. ಅದು ಕಚ್ಚಿದಾಗ ವಿಷ ಯಾವ ರೀತಿ ಬಿಡುತ್ತೆ ಅಂತ, ಯಾಕಂದ್ರೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪುಸ್ ಅಂತ ಬಿಡುತ್ತಿತ್ತರ. ಸೊ ಅದು ವಿಷ ಯಾವ ಯಾವ ರೀತಿ ಬರುತ್ತೆ ಅಂತ? ಹಾವುಗಳಲ್ಲಿ 2 ತರ ವಿಷ ಬರುತ್ತೆ ಮೇಡಮ್. ಒಂದು ಯೂನೋಟಾಪ್ಸಿಕ್ ವೆನಮ್ ಅಂತ ಹೇಳಿ, ನಾಗರ ಹಾವು, ಕಟ್ಟು ಹಾವು, ಎರಡು ಯೂನೋಟಾಪ್ಸಿಕ್ ವೆನಮ್ ಗೆ ಸೇರುತ್ತೆ. ಮಂಡಲದ ಹಾವುಗಳು ಬಂದು ನೀರೋಟಾಪ್ಸಿಕ್ ವೆನಮ್ ಅಂತ ಹೇಳಿ ಸೇರುತ್ತೆ. ನಾಗರ ಹಾವು ಕಚ್ಚಿದ್ರೆ ನಮ್ಗೆ ನರದ ಮೇಲೆ ಪರಿಣಾಮ ಬೀಳುತ್ತೆ, ನರಗಳು ಇಂಜೆಕ್ಟ್ ಆಗುತ್ತೆ. ಸೂಜಿ ಅಷ್ಟು ಶಾರ್ಪ್ ಇರುತ್ತೆ ಹಾವಿಂದ ಹಲ್ಲು, ನಮಗೆ ಕಚ್ಚಿದ ತಕ್ಷಣ ನರಗಳಲ್ಲಿ ನರಮಂಡಲಗಳೆಲ್ಲ ಹಾಳಾಗ್ತಾ ಹೋಗುತ್ತೆ, ಕಣ್ಣು ಮಂಜಾಗದು, ಮತ್ತೆ ನಮ್ಗೆ ವಾಮಿಟ್ ಆಗೋದು, ತಲೆ ಸುತ್ತದು, ನಿದ್ದೆ ಬರೋದು, ಆ ತರ ಆಗುತ್ತೆ. ಹಾವು ಕಚ್ಚಿದ ತಕ್ಷಣ ಅದೇ ಜೊತೆಲಿದ್ದವರು ಗಾಬರಿ ಮಾಡಬಾರ್ದು ಮೇಡಮ್. ಹತ್ತಿರದ ಹಾಸ್ಪಿಟಲ್ಗೆ ಹೋದ್ರೆ ಹಾವು ಕಚ್ಚಿರೋ ವ್ಯಕ್ತಿನ ಉಳಿಸ್ಕೊಂಬೋದು, ಇಲ್ಲಾಂದ್ರೆ ಅವನ್ನ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾವು ಅಂತ ಹೇಳಿದ್ರೆ ಅದು ಬ್ಲಾಕ್ ಕಲರ್ ಇರುತ್ತೆ, ಮೇಲೆ ಪಟ್ಟಿ ಪಟ್ಟಿ ವೈಟ್ ಇರುತ್ತೆ, ಬಳೆ ಹುಡ್ಕ ಅಂತ ಹೇಳ್ತಾರೆ ಕೆಲವು ಜನ. ಅವು ಬಂದು ನೈಟ್ ಸಂಚಾರಿ, ಅವಕ್ಕೆ ಹಗಲೊತ್ತು ಕಣ್ ಕಾಣಿಸಲ್ಲ, ನೈಟ್ ಹೊತ್ತು ಮಾತ್ರ ಸಂಚಾರ ಮಾಡ್ತವೆ, ಆಹಾರ ಹುಡ್ಕೊಂಡು ಆಚೆ ಬರ್ತವೆ. ಅದು ಕಚ್ಚಿದ್ರೆ ನಮ್ಗೆ ಬ್ಲಡ್ ಬರಲ್ಲ, ಮತ್ತೆ ನೋವಾಗಲ್ಲ, 30-40 ಸಾಯ ಚಾನ್ಸಸ್ ಇರುತ್ತೆ ಮೇಡಮ್. ಓಕೆ. ಬಟ್ ನಾನು ಇನ್ನೊಂದು ಕೇಳ್ಪಟ್ಟಂತೆ, ಹಾವುಗಳು ಕಚ್ಚಿದಾಗ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು, ಹಾವುಗಳು ಕಚ್ಚಿತವಲ್ಲ ಹೀಗೆ, ಸೊ ಅವಾಗ ಅವಕ್ಕೆ ಜೀವ, ಅವು ಮನುಷ್ಯರು ಕಚ್ಚಿದ್ರೆ ಅವೇ ಹಾವು ಸತ್ತೋಗ್ತವೆ ಅನ್ನುವಂಥದ್ದು ಮಾತಿದೆ, ಜನರಲ್ ಮಾತಿದೆ. ಮನುಷ್ಯರಿಗೆ ಹಾವು ಕಚ್ಚಿದ್ರೆ ಹಾವೇ ಸಾಯೋ ಪಾಯ್ಸನ್ಸ್ ನಮ್ಮ ಮನುಷ್ಯರ ಬಾಡಿಲಿ ಇರುತ್ತೆ ಅಂತ. ಸೊ ಅದೆಷ್ಟು ಮಟ್ಟಿಗೆ ಸತ್ಯ? ಅದು ಬಂದು ಸುಳ್ಳು ಮೇಡಮ್, ಹಾವುಗಳು ಸತ್ತೋಗುತ್ತೆ ಮನುಷ್ಯರನ್ನ ಕಚ್ಚಿದ ತಕ್ಷಣ, ಯಾಕಂದ್ರೆ ಮನುಷ್ಯರಲ್ಲಿ ಹಾವುಗಿಂತ ಕೆಟ್ಟ ವಿಷ ಇರುತ್ತಂತೆ. ಹೌದು. ಹೌದಾ? ಒಪ್ಕೋತೀರಾ ನೀವು? ಓಕೆ. ಸೊ ಹಾವು ಕಚ್ಚಿದ್ರೆ ಹಾವು ಸಾಯುತ್ತಾ ಅಂತ ಪ್ರಶ್ನೆ ಇವಾಗ ಜನರಲ್, ಸಾಮಾನ್ಯ ಜನರಲ್ ಮೂಲ ಪ್ರಶ್ನೆನೇ ಇದು ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ. ಇದಕ್ಕೇನು ಹೇಳ್ತೀರಾ? ಹಾವು ಸಾಯ ಅಂತದ್ದು ಇರಲ್ಲ ಮೇಡಮ್, ಅದರಲ್ಲಿ ಬಂದು ಬೇಟೆ ಹಾಡಿ ಕೆಲವು ಹಾವುಗಳು ವಿಷ ಇರೋ ಹಾವುಗಳು ಅದನ್ನ ಫೀಡಿಂಗ್ನ ಬೇಟೆನ ಕಚ್ಚಿ ಸಾಯಿಸಿ ಅದ ನಂತರ ಭಕ್ಷಣೆ ಮಾಡ್ತವೆ. ಬೇರೆ ಹಾವುಗಳು ಕೆರೆ ಹಾವಾಗ್ಬೋದು, ಹಸಿರು ಹಾವಾಗ್ಬೋದು, ಇವು ಹಿಡಿದು ಅದನ್ನ ಸುತ್ತಕೊಂಡು ಬೇಟೆಯನ್ನ ಉಸಿರುಗಟ್ಟಿಸಿ ತಿನ್ನುವಂತ ಚಾನ್ಸಸ್ ಇರುತ್ತೆ. ಓಕೆ. ಈಗ ಕೊಳ್ತಮಂಡ್ಲ ಹಾವುನ ತಗೊಂಡ್ರೆ, ಸೊ ಕೊಳ್ತಮಂಡ್ಲ ಹಾವು ಟಚ್ ಆದ್ರೆ ಇಲ್ಲಿ ಯಾವ ಜಾಗಕ್ಕೆ ಟಚ್ ಆಗುತ್ತೋ ಅಲ್ಲಿ ಕೊಳ್ತು ಬಿಡುತ್ತೆ ಅಂತ ಹೇಳ್ತಾರೆ, ಇಲ್ಲ ಕಚ್ಚಿದ್ರೆ ಅಲ್ಲಿ ಅದು ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಈಗ ಶುಗರ್ ಪೇಷಂಟ್ ಇದ್ದಾಗ ಯಾವ ರೀತಿ ಅದು ಕೊಳ್ತೋಗುತ್ತೆ, ಏನಾದ್ರು ಒಂಚೂರು ಗಾಯದಾಗ ಕುಳ್ತ್ಕೊಂಡು ಕುಳ್ಕೊಂಡ್ಬಿಡುತ್ತೆ, ಸೊ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾವು ಕಚ್ಚಿದ್ರೆ ಇಷ್ಟು ನಿಮಿಷದಲ್ಲಿ ಸಾವಿರುತ್ತೆ ಅಂತ ಏನಿಲ್ವಾ, ಇಲ್ಲ ಕುಳ್ತ್ಕೊಂಡು ಕುಳ್ತ್ಕೊಂಡು ಕುಳ್ತ್ಕೊಂಡ್ ಬರುತ್ತಾ? ಅದು ಕಚ್ಚಿದ್ರೆ ಸಾಯ್ತಾರ ಮೇಡಮ್, ಒಂದೊಂದ್ಸಲ ಕಿಡ್ನಿ ಫೇಲ್ ಆಗೋದು, ಅಥವಾ ಇವಾಗ ನಮ್ಗೆ ಕೊಳಕು ಮಂಡಲ ಕಚ್ಚಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಮಂಡಲದ ಹಾವು ಜಾತಿ ಯಾವುದೇ ಕಚ್ಚಿದ್ರು ನಮ್ಮ ರಕ್ತ ಮತ್ತೆ ನಮ್ಮ ಮಾಂಸಖಂಡ ಹಾಳಾಗುತ್ತೆ ಬೇಗ.
ಹಾಗಾಗಿ ಇವಾಗ ನಾವು ಟ್ರೀಟ್ಮೆಂಟ್ ತಗೊಂಡಲ್ಲೇ ಬಿಟ್ರೆ ನಿಧಾನಕ್ಕೆ ಕೊಳಿತಾ ಹೋಗುತ್ತೆ, ಇವಾಗ ಸ್ವಲ್ಪ ಗಾಯ ಆಗಿರುತ್ತೆ, ಆ ಜಾಗದಲ್ಲಿ ಸ್ಮಗ್ಲಿಂಗ್ ಬರೋದು ಆತರ ಎಲ್ಲ ಆಗುತ್ತೆ. ಸೊ ಕೊಳ್ದಮಂಡಲವು ಅದು ಎಷ್ಟು ಡೇಂಜರಸ್ ಅಂತ, ಎಷ್ಟು ಡೇಂಜರಸ್ ಇರ್ಬೋದು ಹಾವು? ಪಿಕ್ ಫೋರ್ ವೆನಮಸ್ ಅಂತ ನಮ್ಮ ಭಾರತದಲ್ಲಿ ನಾಲ್ಕನೇ ಸ್ಥಾನ ಮೇಡಮ್ ಕೊಳ್ದು. ಹಾವಿಗೆ ನಾಲ್ಕು ಜಾತಿ ಹಾವುಗಳು ಮಾತ್ರ ವಿಷಕಾರಿ, ಅನೇಕ ಜನರು ಸಾವಿಗೆ ಕಾರಣ ಬಂದು ಈ ನಾಲ್ಕು ಹಾವುಗಳ ಮಾತ್ರ. ಇದನ್ನ ತಡೆಗಟ್ಟಬಹುದು ನಾವು ಒಳ ಹೊಲ ಗದ್ದೆಗಳಲ್ಲಿ ಓಡಾಡ್ಬೇಕಾದ್ರೆ ಟಾರ್ಚ್ ಇಟ್ಕೊಂಡು ಓಡಾಡೋದು, ಇವಾಗ ಏನಾದ್ರೂ ನಾವು ತುಂಬಾ ದಿನದಿಂದ ವೇಸ್ಟೇಜ್ ಹಾಕಿರ್ತೀವಿ ಅದನ್ನ ತೆಗಿಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಕಡ್ಡಿಯಿಂದ ಬಡ್ದಿ ತೆಗಿಯೋದು ಎಲ್ಲ ಮಾಡಿದ್ರೆ ಹಾವಿಂದ ನಾವು ಸೇಫ್ ಆಗ್ಬೋದು. ಸೊ ಈಗ ಹಾವನ್ನ ನೀವು ರೆಸ್ಕ್ಯೂ ಮಾಡಕ್ ಹೋದಾಗ ಏನಾಗುತ್ತೆ ಕೆಲವೊಮ್ಮೆ ಅಂದ್ರೆ ಜನರು ಗಾಬರಿ ಮಾಡ್ತಾ ಇರ್ತಾರಲ್ಲಿ, ಸೊ ಅಲ್ಲಿ ಅಲ್ಲಿ ಅಲ್ಲೋಯ್ತು ನೋಡಿ ಇಲ್ಲೋಯ್ತು ಅಲ್ಲೋಯ್ತು ಅಂತ. ಸೊ ಅವಾಗ ನಿಮಗೆ ಎಷ್ಟು ಇರಿಟೇಟ್ ಆಗುತ್ತಾ, ಇಲ್ಲ ಹಾವುಗಳಿಗೆ ಇರಿಟೇಟ್ ಆಗುತ್ತಾ, ಇರಿಟೇಟ್ ಆದಾಗ ಅದು ಸಿಗೋ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಹಾವು ನಮ್ಮನ್ನ ನೋಡಿದ ತಕ್ಷಣ ಹಾವುಗಳು ಮನುಷ್ಯನ ಯಾರನ್ನೇ ನೋಡಿದ್ರು ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ನಮಗಿನ ಭಯ ಎರಡಷ್ಟು ಭಯ ಅದಕ್ಕೆ ಜಾಸ್ತಿ ಇರುತ್ತೆ. ಇವಾಗ ನಾವು ಹಾವು ಹಿಡಿಯಕ್ ಹೋದ್ರು ಅದು ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡುತ್ತೆ ಹೊರತು ಅಲ್ಲೇ ಇರೋದಿಲ್ಲ, ಜನಗಳು ಗಾಬರಿ ಮಾಡಿರ್ತಾರೆ ಆತರೆಲ್ಲ ಹಾಗೆ. ಸೊ ಈಗ ನಾಲ್ಕು ವಿಷಕಾರಿ ಹಾವುಗಳಿದಾವೆ ಪ್ರಪಂಚದಲ್ಲೇ ನೋಡ್ಕೊಂಡ್ರೆ ಅಂತ ಹೇಳಿದ್ರೆ, ಸೊ ನಾಗರಾವು ಕೊಳ್ತಮಂಡಲ ಹಾವು ಆಯ್ತು, ಇನ್ನೆರಡು ಹಾವು ಇದೆ, ಎರಡು ಹಾವು ಬಗ್ಗೆ ಹೇಳ್ಬಿಡಿ. ಮೇಡಮ್ ಇದು ಸಾಸ್ಕೇಲ್ಡ್ ವೈಫರ್ ಅಂತ ಹೇಳಿ ಉರುಮಂಡಲ ಅಂತ ಹೇಳ್ತಾರೆ, ರಕ್ತ ಮಂಡಲ ಅಂತ ಹೇಳ್ತಾರೆ. ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದು, ಒಂದ ಎರಡು ಅಡಿ ಬರ್ಬೋದು, ಒಂದಡಿಯಿಂದ ಎರಡು ಅಡಿ ವರ್ಗು ಇರುತ್ತೆ. ಅವು ಜಾಸ್ತಿ ಕಾಣಿಸಲ್ಲ ಕಲ್ಲಿನ ಸಂದಿಲಿ, ಹುಲ್ಲಿನ ಬಣವೆಗಳಲ್ಲಿ ಈ ತರ ಜಾಗದಲ್ಲಿ ಸಿಗುತ್ತೆ ಮೇಡಮ್. ಈ ಜನರು ಏನ್ ಅನ್ಕೊಂತಾರೆ ಅಂದ್ರೆ ಗಾತ್ರದಲ್ಲಿ ಚಿಕ್ಕದು ಅಂತ ಹೇಳಿ ಅದು ವಿಷಕಾರಿ ಅಲ್ಲ ಅಂತ ಅನ್ಕೊಂಡು ಕೈ ಹಾಕಿ ಕಚ್ಚಿಸ್ಕೊಂಡವರು ತುಂಬಾ ಜನ ಇದಾರೆ ಮೇಡಮ್. ಇವಾಗ ನಾವು ಒಂದು ಹಾವು ನೋಡಿದ ತಕ್ಷಣ ಇದು ವಿಷಕಾರಿ ಅಲ್ಲ, ಇದು ವಿಷಕಾರಿ ಅಂತ ತಿಳ್ಕೊಳ್ಳೋದು ಹೇಗೆ? ಅವ್ ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ನಮಗೆ? ಸಾಮಾನ್ಯ ಜನರು ಎಷ್ಟೊಂದು ಜನ ಏನ್ ಮಾಡ್ತಾರೆ, ಏ ಚಿಕ್ಕದಾಗಿದೆ, ಆಕ್ಚುಲಿ ಸೈಜ್ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಹಾವನ್ನ ಹಿಡಿಯೋಕೆ ಕೈ ಹಾಕ್ತಾರೆ. ಸೊ ಅವಾಗ ಅವ್ರಿಗೆ ಕಚ್ಚೆ ಕಚ್ಚಿತ್ ಅಫ್ಕೋರ್ಸ್ ಅದು, ಯಾಕಂದ್ರೆ ಅವ್ರಿಗೆ ಹಾವು ಯಾವ್ದು ಅಂತ ಗೊತ್ತಿರಲ್ಲ. ಸೊ ಜನಗಳದನ್ನ ಯಾವ ಹಾವು ಅಂತ ಗುರ್ತಿಡಿಯೋದಕ್ಕೆ ಯಾವ್ದಾದ್ರು ಒಂದೆರಡು ಸಜೆಷನ್ ಏನಾದ್ರು ಇದ್ರೆ? ಕಾಮನ್ ಆಗಿ ಎಲ್ಲರಿಗೂ ಜನಗಳಿಗೆ ಹಾವುಗಳು ಗೊತ್ತಿರುತ್ತೆ. ಇವಾಗ ನಮ್ ತುಮಕೂರು ಸುತ್ತಮುತ್ತ ಆಗ್ಲಿ ಬೇರೆ ಕಡೆ ಆಗ್ಲಿ ಜಾಸ್ತಿ ಸಿಗೋದು ಕೊಳಕು ಮಂಡಲ, ನಾಗರ ಹಾವು, ಕೆರೆ ಹಾವು, ಇಷ್ಟು ಹಾವುಗಳು ಮಾತ್ರ ಅವ್ರಿಗೆ ಜನಗಳಿಗೆ ಗೊತ್ತಿರುತ್ತೆ, ಬೇರೆ ಹಾವುಗಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇವಾಗ ಹಿಡಿಯೋದು ಇಲ್ಲಾಂದ್ರೆ ಅದನ್ನ ಏನಾದ್ರೂ ಮನೆಯಿಂದ ಆಚೆ ಹೋಗೋಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾರೆ, ಹಂಗಾಗಿ ಹಾವುಗಳನ್ನ ಕಚ್ಚಿಸ್ಕೊಂಡವ್ರು. ಓಕೆ, ನಮ್ಮ ಪ್ರಪಂಚದಲ್ಲಿ ಎಷ್ಟು ಜಾತಿ ಅಂದ್ರೆ ಎಷ್ಟು ಒಂದೇ ನಾಲ್ಕು, ನೀವು ಹೇಳಿದ್ರಿ ನಾಲ್ಕು ವಿಷಕಾರಿ ಹಾವುಗಳು ಇರ್ತವೆ ಅಂತ. ಸೊ ಇನ್ ಮಿಕ್ಕಿದ ಹಾವುಗಳು ಅದರಲ್ಲಿ ನೋಡ್ಕೊಂಡ್ರೆ ಈಗ ಹಸ್ರಾವು ಎಕ್ಸಾಂಪಲ್ ತಗೊಂಡ್ರೆ ಹಸ್ರಾವು ಆಲ್ಮೋಸ್ಟ್ ಎಲ್ಲ ಗಿಡಗಳ ಇದ್ರಲ್ಲಿ ಇರುತ್ತೆ, ಯಾಕಂದ್ರೆ ಹಸ್ರಾಗೆ ಇರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಕಚ್ಚಿದ್ರೆ ಏನಾದ್ರು ಎಫೆಕ್ಟ್ ಏನಾದ್ರು ಆಗುವಂತದ್ದು ಇದೆಯಾ ಅದರಿಂದ? ಇಲ್ಲ ಮೇಡಮ್, ಅದು ಕಚ್ಚಿದ್ರೆ ಏನೂ ಆಗಲ್ಲ, ಅದು ಮೈನ್ಲಿ ವೆನಮಸ್ ಅಂತ ಹೇಳಿ, ಒಂದ್ಸಲಿ ಕಚ್ಚಿದ್ರೆ ನಮ್ಗೆ ಏನೂ ಆಗಲ್ಲ, ಎರಡ್ ಮೂರ್ ಸಲಿ ಕಚ್ಚಿದ್ರೆ ವಾಂತಿ ಬರೋದು ಈ ತರ ಆಗುತ್ತೆ, ಹೊರತು ಸಾಯ ಅಂತ ಚಾನ್ಸಸ್ ಇರಲ್ಲ. ಯಾವಾಗ್ಲೂ ಅದು ಮರದ ಮೇಲೆ ಇರುತ್ತೆ, ಟ್ರೀ ಸ್ನೇಕ್ ಕೆಳಗಡೆ ಬರಲ್ಲ ಅಪರೂಪ. ಇವಾಗ ಮರದ ಮೇಲೆ ಇರೋದ್ರಿಂದ ಯಾರಾದ್ರೂ ಗಿಡ ಕಡಿಲಿಕ್ಕೆ ಹೋದಾಗ ಏನಾದ್ರು ಮಾಡಿದಾಗ ಅದು ಸ್ಟ್ರೈಕ್ ಮಾಡುತ್ತೆ, ಹೆದರ್ಸಕ್ಕೆ ಇದು ಮಾಡುತ್ತೆ, ನಮ್ಮನ್ನ ಹೆದರ್ಸಕ್ಕೆ. ಅವಾಗ ಏನ್ ಅನ್ಕೊಂತಾರೆ ಅದು ಕಣ್ಣು ಕುಕ್ಕುತ್ತೆ, ಹಣೆ ಕುಕ್ಕುತ್ತೆ. ಸೊ ಕಣ್ಣು ಕುಕ್ಕಲ್ಲ ಏನು ಮಾಡಲ್ಲ, ಸುಮ್ಮನೆ ಅಂತ ಸೌಂಡ್ ಮಾಡ್ತಾವೆ, ನಮ್ಮನ್ನ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದ್ ಕಚ್ಚಿದ್ರೆ ಯಾವ ರೀತಿ ಏನು ಪ್ರಾಬ್ಲಮ್ ಆಗುದಿಲ್ಲ? ಸೊ ಅಂದ್ರೆ ಎರಡ್ ಮೂರ್ ಸಲ ಕಚ್ಚಿದ ಮೇಲೆ ವಾಮಿಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಎರಡ್ ಮೂರ್ ಸಲಕ್ಕಿಂತ ಜಾಸ್ತಿ ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ? ಇಲ್ಲ ಇಲ್ಲ, ಏನು ಮೇಡಮ್ ಏನು ಆಗಲ್ಲ, ಅದ್ರಲ್ಲಿ ಹಿಲಿ ಕಪ್ಪೆ ಇಂತವು ಮಾತ್ರ ಸಾಯ ಅಂತ ಚಾನ್ಸಸ್ ಇರುತ್ತೆ. ಸೊ ಅಂದ್ರೆ ಅದು ಕಚ್ಚಿದ್ರೆ ಅಷ್ಟೊಂದು ಎಫೆಕ್ಟ್ ಇರಲ್ಲ. ಸೊ ವಿಷಕಾರಿ ಆಗಿರಲ್ಲ, ಓಕೆ, ಸೊ ಸೈಡ್ ಎಫೆಕ್ಟ್ ಏನಾದ್ರು ಇದ್ದೇ ಇರುತ್ತಲ್ಲ? ಹೌದು ಮೇಡಮ್. ಸೈಡ್ ಎಫೆಕ್ಟ್, ಸೊ ಆ ಸೈಡ್ ಎಫೆಕ್ಟ್ ಏನಿರ್ಬೋದು? ಹಸ್ರಾವಿಂದ ಕಚ್ಚಿದ್ರೆ ಒಂದ್ಸಲ ಕಚ್ಚಿದ್ರೆ ಓಕೆ, ಇಟ್ಸ್ ಓಕೆ ಫೈನ್, ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ಸ್ಕೋತಾರೆ, ಹೊರಟೋಗುತ್ತೆ, ಓಕೆ. ಬಟ್ ಒಂದ್ ಎರಡ್ ಮೂರ್ತಿಕ್ಕಿಂತ ಜಾಸ್ತಿ ಕಚ್ಚಿದಾಗ ಸೊ ಯಾವ ರೀತಿ ಅವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ? ಯಾವುದೇ ಆಂಟಿಬಯೋಟಿಕ್ ಹಾಕ್ಸ್ಕೊಂಡಿರಲ್ಲ ಅವರು. ಸೊ ಅವಾಗ ಯಾವ ರೀತಿ ಒಂದು ಅದೇ ಮೇಡಮ್, ಹುಷಾರಿಲ್ದಲೆ ಆಗೋದು, ಕಣ್ಣು ಮಂಜಾಗೋದು ಈ ತರ ಎಲ್ಲ ಆಗುತ್ತೆ, ಬಟ್ ಸಾಯಲ್ಲ ಅದು ಹಾವು ಕಚ್ಚಿದ್ರೆ. ಹಾಗಲ್ಲ, ಸೊ ಅವ್ರಿಗೆ ಮುಂದೆ ಯಾವ್ದಾದ್ರು ತರ ತೊಂದರೆ ಆಗಲ್ವಾ? ಯಾವ್ದಾದ್ರು ಒಂದು ಆಪರೇಷನ್ ಆದಾಗ್ಲೋ ಇಲ್ಲ ಮತ್ತೊಂದು ಏನಾದ್ರು ಒಂದು ಇಲ್ಲ ಬಿ ಪಿ ಶುಗರ್ ಬರೋಂಥದ್ದು ಏನಾದ್ರು ಆಗುತ್ತಾ ಅಂತ? ಏನಾಗಲ್ಲ, ಸೊ ಹಸ್ರಾವ್ ಇಸ್ ಸೇಫ್. ಹೌದು. ಸೊ ಟೋಟಲಿ ಪ್ರಪಂಚದಲ್ಲಿ ಎಷ್ಟು ಹಾವುಗಳ ಜಾತಿ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಹಾವು ಜಾತಿ ಇರುತ್ತೆ, 300ಕ್ಕೂ ಹೆಚ್ಚು ಜಾತಿ ಹಾವುಗಳು, 300ಕ್ಕೂ ಹೆಚ್ಚು ಹಾವು. ಸೊ ನೀವು ಎಷ್ಟು ಜಾತಿ ಹಾವುಗಳನ್ನ ಹಿಡಿದಿದ್ದೀರಾ? ನಾವು ನಮ್ಮ ತುಮಕೂರು ಸರೌಂಡಿಂಗ್ ಅಲ್ಲಿ 24 ಜಾತಿ ಹಾವುಗಳನ್ನ ರಕ್ಷಣೆ ಮಾಡಿದ್ದೀವಿ. ರಕ್ಷಣೆ ಮಾಡಿದ್ದೀರಾ? ಇದರಲ್ಲಿ 4 ಜಾತಿ ಮಾತ್ರ ವಿಷಕಾರಿ ಸಿಗ್ತವೆ, ಇನ್ನ ಮಿಕ್ಕಿ ಉಳಿದವೆಲ್ಲ ನಾನ್ ವೆನಮಸ್ ಸ್ನೇಕ್ಸ್. ಓಕೆ, ನೀವು ವಿಷಕಾರಿ ಹಾವನ್ನ ರೆಸ್ಕ್ಯೂ ಮಾಡಿದಾಗ ನಿಮಗೆ ಯಾವತ್ತು ಭಯ ಅನ್ಸಿಲ್ವಾ, ಇದು ವಿಷಕಾರಿ ಹಾವಲ್ವಾ ನನಗೆ ಗೊತ್ತಿದೆ, ಆದ್ರೆ ನಿಮ್ಗೆ ಹಿಡಿಯೋಕ್ ಭಯ ಆಗ್ಲಿಲ್ವಾ ಅಂತ?
ಕೆಲವು ಸಿಚುವೇಶನ್ ಗಳಲ್ಲಿ ಅನ್ಸುತ್ತೆ ಮೇಡಮ್ ನಮ್ಗೆ, ಅದು ಎಲ್ಲಾದ್ರೂ ಸಿಗಾಕೊಂಡಿದ್ದಾಗ ಆ ಟೈಮ್ ಅಲ್ಲಿ ನಮ್ಗೆ ತುಂಬಾ ಹೆದರ್ಸುತ್ತೆ, ಎಡೆ ಎತ್ಕೊಂಡು ನಿಂತ್ಕೊಂಡಿರೋದು ತುಂಬಾ ದೊಡ್ಡ ಹಾವುಗಳು ಈ ತರ ಟೈಮ್ ಅಲ್ಲಿ ಅನ್ಸುತ್ತೆ. ಕ್ಯಾಶುವಲ್ ಆಗಿ ಕೆಳಗಡೆ ಎಲ್ಲಾದ್ರೂ ಸೇರ್ಕೊಂಡಿದ್ರೆ ನಮ್ಗೆ ಆತರ ಏನು ಭಯ ಅನ್ಸಲ್ಲ, ಎಲ್ಲಾದ್ರೂ ಸಿಗಾಕೊಂಡಿದ್ರೆ ಬಿಡಿಸೋದು ತುಂಬಾ ಕಷ್ಟ. ಹೌದು, ಅದು ಕಚ್ಚಿದ್ರು ಕಚ್ಚಬಹುದು, ಯಾಕಂದ್ರೆ ನಮ್ಮನ್ನ ಸಾಯಿಸ್ತಾ ಇದ್ದಾರೆ ಮನುಷ್ಯ ಅನ್ನೋ ಒಂದು ಇದ್ರಲ್ಲಿ ಕಚ್ಚಿದ್ರು ಕಚ್ಚಬಹುದು. ಹೌದು ಮೇಡಮ್. ಎಸ್, ನೀವು ಆ ತರದ ಯಾವ್ದಾದ್ರು ಇನ್ಸಿಡೆಂಟ್ ಗಳು ಎಷ್ಟು ಹಾವು ಹಿಡಿದಿದ್ದೀರಾ, ಆತರ ಒಂದು ಸಿಗಾಕೊಂಡಿರೋ ಹಾವುಗಳನ್ನ ಎಷ್ಟು ಹಿಡಿದಿರಾ ಸುಮಾರು ಅಂದ್ರೆ? ಆತರ ಅಂದ್ರೆ ಒಂದು 20 25 ಹಾವುಗಳನ್ನ ಆತರ ಹಿಡಿದಿದ್ದೀರಾ. ಸೊ ಆತರ ಒಂದು ಏನು ಹಾವು ವಿಷಕಾರಿ ಹಾವುಗಳನ್ನ ಆತರ ರೆಸ್ಕ್ಯೂ ಮಾಡಿದ್ದೀರಾ. ಸೊ ಈಗ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಹಾವು ಹಿಡಿಯೋಕೆ ಅಂತ ತರಬೇತಿ ಪಡೆದ್ಮೇಲೆ ಈಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಹೋಗ್ತಾ ಇರುತ್ತೆ. ಏನಂದ್ರೆ ಹಾವನ್ನ ಆಟಾಡಿಸ್ತಾ ಮುಂದೆಯಿಂದಾನೇ ಹಾವಿಗೆ ತಲೆಗೆ ಮುತ್ತು ಕೊಡ್ತಾರೆ. ಸೊ ಇದು ಎಷ್ಟು ಜನರ ಮೇಲೆ ಎಫೆಕ್ಟಿವ್ ಆಗಿದೆ ಅಂತ? ತುಂಬಾ ಜನ ಆಗಿದಾರೆ ಮೇಡಮ್ ಆತರ ಹಾವು ಕಚ್ಚಿಸ್ಕೊಂಡು, ಅದಕ್ಕೆ ಕಿಸ್ ಮಾಡೋದಾಗ್ಲಿ, ಆಮೇಲೆ ತಿರ್ಗಾ ಎಲ್ಲಾದ್ರೂ ಹಿಡಿದಿದ್ದ ಕಡೆಯಿಂದ ಬೇರೆ ಕಡೆ ತಗೊಂಡೋಗಿ ಫೋಟೋ ಶೂಟ್ ಮಾಡೋದು ಈ ತರ ಎಲ್ಲ ಮಾಡಿ ತುಂಬಾ ಜನ ಕಚ್ಚಿಸ್ಕೊಂಡು ಎಕ್ಸ್ಪೈರ್ ಆಗಿದೆ. ಸೊ ಯಾಕಂತ ಜನ ಮಾಡ್ತಾರೆ ಅಂತ, ಯಾಕಂದ್ರೆ ಇವಾಗ ಯಾರು ಹಾವು ಬಗ್ಗೆ ತಿಳ್ಕೊಂಡು ರೆಸ್ಕ್ಯೂ ಮಾಡ್ತಾರೆ ಅವ್ರು ಈ ತರ ಮಾಡ್ತಾರೆ. ಸೊ ಅವ್ರು ಪೋಸ್ಟ್ ಮಾಡೋದನ್ನ ನೋಡಿ ಅಲ್ವಾ ಸಾಮಾನ್ಯ ಜನರು ನಾನು ಮಾಡ್ಬೇಕು ಅಂತ ಅನ್ಕೊಳ್ಳೋದು. ಸೊ ಇದು ನಿಮ್ಮ ತಪ್ಪುಗಳು ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಜನರಿಗೆ ಏನು ಸಜೆಷನ್ ಕೊಡ್ತೀರಾ? ಮೇಡಮ್, ಕೆಲವರು ಮಾಡ್ತಾರೆ, ಇವಾಗ ಹಾವುಗಳ ಬಗ್ಗೆ ತುಂಬಾ ಅನುಭವ ಇರೋರು, ಅದ್ರ ಬಗ್ಗೆ ಓದಿ ಎಲ್ಲ ಇದ್ ಮಾಡಿರೋರು ಯಾವತ್ತು ಹಾವುಗಳಿಗೆ ಆತರ ಮಾಡಲ್ಲ. ಈಗ ರೀಸೆಂಟ್ ಆಗಿ ಹಾವು ಹಿಡಿಯೋದು ಕಲ್ತಿರ್ತಾರೆ, ಅವ್ರಿಗೆ ಹಾವುಗಳ ಬಗ್ಗೆನೆ ಗೊತ್ತಿರಲ್ಲ, ಅಂತವ್ರು ಫೋಟೋ ಶೂಟ್ ಮಾಡೋದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕೋದು ಎಲ್ಲ ಮಾಡ್ತಾ ಇದ್ರೆ ನಾವು ಬೇಗ ಫೇಮಸ್ ಆಗ್ತೀವಿ ಅನ್ನೋದ್ರಿಂದ. ಇನ್ನೊಂದು, ಇವಾಗ ಹಾವುಗಳಂದ್ರೆ ಎಲ್ಲರಿಗೂ ಭಯ, ಅವನ್ ಆ ಫೋಟೋ ಹಾಕಿದ ತಕ್ಷಣ ಯಾರಾದ್ರೂ ನೋಡಿ ಓ ಹಾವು ಹಿಡಿದಿದ್ದಾನೆ ಎಷ್ಟು ಧೈರ್ಯ ಅವನ್ಗೆ ಅಂತ ಹೇಳಿ ಅವನ ಬಗ್ಗೆ ಹೊಗಳ್ತಾರೆ ಅಂತ ಹೇಳಿ ಈ ತರ ಪಬ್ಲಿಕ್ ಹಾಕೋತಾರೆ. ಸೊ ಆದ್ರೆ ನನ್ನ ಕ್ವಶನ್ ಒಂದೇನು ಅಂತಂದ್ರೆ, ಈಗ ಸಾಮಾನ್ಯ ಜನರ ಮನೆಯಲ್ಲಿ ಯಾರೋ ಒಬ್ಬ ಮಲಗಿರ್ತಾನೆ, ಸೊ ಫುಲ್ ಬೆಡ್ಶೀಟ್ ಗುಬ್ರ ಹಾಕೊಂಡು ಮಲಗಿರ್ತಾನೆ, ಸೊ ಅವ್ನ ಮೇಲೆ ಹಾವು ಬಂದು ಮಲಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಸೊ ಅವಾಗ ಆ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು ಅವನು, ಯಾಕಂದ್ರೆ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಅದ್ ಕಚ್ಚುತ್ತೆ. ಸೊ ಇವನ್ ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಹಾವುಗಳಿಗೆ ಬಂದು ಕಿವಿ ಕೇಳಿಸಲ್ಲ, ಮತ್ತೆ ನಾವು ನಡೆದಾಡ್ತೀವಲ್ಲ ಅದು ವೈಬ್ರೇಟ್ ಸೆನ್ಸ್ ಮಾಡುತ್ತೆ, ಭೂಮಿ ಕಂಪನದಿಂದ ಮಾತ್ರ ಯಾರೋ ಹತ್ರ ಬರ್ತಾ ಇದಾರೆ ಅಂತ. ಇವಾಗ ನಾನು ಅವರು ಸುಮ್ನೆ ಮಲಗಿದ್ರೆ ಅವ್ರ ಮೇಲೆ ಹಾವು ಹರಿದೋದ್ರು ಅವ್ರಿಗೆ ಏನು ಮಾಡಲ್ಲ, ಅದಕ್ಕೆ ಮೂಮೆಂಟ್ ಆಗೋದ್ ಮಾತ್ರ ಕಾಣಿಸುದು. ಇವಾಗ ಅದ್ರ ಮುಂದೆ ಯಾವ್ದಾದ್ರು ವಸ್ತು ಆಗ್ಬೋದು, ಮನುಷ್ಯ ಆಗ್ಬೋದು, ಇವರೇ ಅಂತ ಹೇಳಿ ಐಡೆಂಟಿಫಿಕೇಟ್ ಮಾಡೋಕೆ ಹಾವು ಕೈಲಿ ಚಾನ್ಸ್ ಇಲ್ಲ. ಇವಾಗ ನಾವು ಅದನ್ನ ಸುಮ್ನೆ ಮಲ್ಕೊಂಡಿದ್ರೆ ಅದ್ರ ಪಾಡಿಗೆ ಅದು ಹೋಗುತ್ತೆ, ಮೇಲೆ ಮಲ್ಕೊಂಡಿದ್ರು. ಇವಾಗ ನಾವೇನಾದ್ರು ಡಿಸ್ಟರ್ಬ್ ಮಾಡೋದ್ರೆ ಓಕೆ, ಅದ್ ಬಂದ್ ಚೆನ್ನಾಗಿದೆ ಜಾಗ ಮೆತ್ಪೆತ್ಗೆ ಅಂತ ಹೊಟ್ಟೆ ಮೇಲೆ ಮಲ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ? ಅವ್ರ ಮೂಮೆಂಟ್ ಆದ್ರೆ ಮಾತ್ರ ಆತರ. ಸೊ ಇವಾಗ ಅವ್ರು ಎದಳ್ಲೇಬೇಕಲ್ವಾ, ಯಾಕಂದ್ರೆ ಮೂಮೆಂಟ್ ಆಗ್ಲೇಬೇಕು, ಅವ್ರು ಹಾವು ಅಂತ ನೋಡಿದ್ಮೇಲೆ ಮೂಮೆಂಟ್ ಆಗ್ಲೇಬೇಕು, ಅವ್ರು ಹಾಗೆ ಎಷ್ಟೊತ್ತು ಅಂತ ಮಲಗಿರ್ತಾರೆ. ಆ ತರ ಇನ್ಸಿಡೆಂಟ್ ಆಗೋದು ಕಮ್ಮಿ ಮೇಡಮ್, ಹಾವುಗಳು ಜನರಿಂದ ಆದಷ್ಟು ದೂರ ಇರಕ್ಕೆ ಇಷ್ಟಪಡ್ತವೆ. ಓಕೆ, ಸೊ ಕಾರಣ ಏನು, ಜನರೇನ ಅಷ್ಟೊಂದು ಕ್ರೂರಿನ ಹೊಡೆದಾಗ್ತಾರೆ, ಆಮೇಲೆ ತಿರ್ಗಾ ಅವಕ್ಕೆ ಭಯ ಜಾಸ್ತಿ ಇರುತ್ತೆ, ಮನುಷ್ಯನ ನೋಡಿದ ತಕ್ಷಣ ಹೆದರ್ಕೊಳ್ಳುತ್ತೆ, ಹಂಗಾಗಿ ಇವಾಗ ಮನುಷ್ಯರ ಹತ್ರ ಹಾವುಗಳು ಜಾಸ್ತಿ ಇರುತ್ತೆ. ಓಕೆ, ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ ಹಾವುಗಳ ಬಗ್ಗೆ, ಏನಪ್ಪ ಅಂತಂದ್ರೆ ಹಾವುಗಳಿಗೆ ಕಣ್ಣು ಕಾಣೋದಿಲ್ವಂತೆ. ಹೌದಾ? ಬೆಳಿಗ್ಗೆ ಹೊತ್ತಾದ್ರೂ ಸರಿ, ಸಂಜೆ ಹೊತ್ತಾದ್ರೂ ಸರಿ, ಹಾವುಗಳಿಗೆ ಕಣ್ಣು ಕಾಣೋದಿಲ್ವಂತೆ. ಕೆಲವೊಂದು ಹಾವುಗಳು ಇರ್ತವೆ ಕಣ್ಣು ಕಾಣದಿಲ್ದಿರಂತ ಹಾವು, ಆ ಹಾವುಗಳು ಯಾವ್ದು? ನಾಗರ ಹಾವುಗೆ ಕಾಣಲ್ವಂತೆ. ಹೌದಾ? ನಿಜನ? ಕಾಣಿಸುತ್ತೆ, ಬಟ್ ಇದೆ ಅಂತ ಹೇಳಿ ಐಡೆಂಟಿಫೈ ಅಂದ್ರೆ ಇವರು ಮನುಷ್ಯರು, ಇದು ಪ್ರಾಣಿ ಅಂತ. ಗ್ಲಾಸ್ ಮೇಲೆ ಹಿಬ್ಬು ನೀರು ಬಿದ್ದಾಗ ನಮಗೆ ರೋಡ್ ಕಾಣಿಸಲ್ಲ, ಆತರ ಹಾವುಗಳಿಗೆ ಬ್ಲರ್ ಆಗಿ ಕಾಣಿಸುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಇವಾಗ ಇದು ಕಪ್ಪೆ ಅಂತ ಬಂದಾಗ ಹಾವು ಅದನ್ನ ಕಪ್ಪೆ ಅಂತ ಹೆಂಗ್ ಅದು ಗುರುತಿಡಿಯುತ್ತೆ? ಸ್ಮೆಲ್ ಇಟ್ಕೊಂಡು ಸ್ಮೆಲ್. ಸೊ ಮನುಷ್ಯರ ಸ್ಮೆಲ್ ಹೇಗಿರುತ್ತೆ? ಇಲಿ ಕಪ್ಪೆ ಇಂಥವನ್ನ ಮತ್ತೆ ಕೆಟ್ಟು ವಾಸನೆ ಇರೋ ಜಾಗದಲ್ಲಿ ಹಾವುಗಳು ಬರ್ತಾ ಇರ್ತವೆ, ಆಹಾರ ಹುಡ್ಕೊಂಡು ವಾಸನೆ ಹುಡ್ಕೊಂಡು ಬರ್ತವೆ. ಸೊ ಈಗ ಒಂದಕ್ಕೊಂದು ಹಾವು ಕಿತ್ತಾಡ್ತಾ ಇರ್ತವೆ. ಸೊ ಅದು ಯಾಕೆ ಕಿತ್ತಾಡೋದು, ಅದು ಏನಾದ್ರೂ ಒಂದು ಯಾಕೆ ಕಿತ್ತಾಡ್ತಾವ ಹಾವುಗಳು ಅಂತ? ಹಾವುಗಳು ಕಿತ್ತಾಡೋದಲ್ಲ ಮೇಡಮ್, ಅದು ಮೇಟಿಂಗ್ ಅಂತ ಹೇಳಿ, ಅದು ಮೇಟಿಂಗ್ ಸೀಸನ್ ನಲ್ಲಿ ಮಾತ್ರ ಅದೊಂದು ಸೀಸನ್ ಬರುತ್ತೆ. ಇವಾಗ ಒಂದು ಹಾವು ಇಲ್ಲಿ ಇತ್ತು ಅಂದ್ರೆ ಅದನ್ನ ಹುಡುಕೊಂಡು ಹಲವಾರು ಹಾವುಗಳು ಬರ್ತವೆ ಆ ಸೀಸನ್ ನಲ್ಲಿ, ಮಾತ್ರ ಅದಕ್ಕೆ ಒಂದು ಫರ್ಮ್ ರಿಲೀಸ್ ಆಗುತ್ತೆ ಬಾಡಿಯಿಂದ, ಆ ಸ್ಮೆಲ್ ಹಿಡ್ಕೊಂಡು ಗಂಡ ಹಾವುಗಳು ಎಲ್ಲ ಜೊತೆಲಿ ಬಂದು ಫೈಟ್ ಬೀಳ್ತವೆ, ಅದರಲ್ಲಿ ಯಾವ್ದು ಕೊನೆಗೆ ಇದಾಗುತ್ತೋ ಆ ಹಾವು ಹೆಣ್ಣ ಜೊತೆ ಮೇಟಿಂಗ್ ಆಗುತ್ತೆ ಮೇಡಮ್. ಹೋ, ಹಾಗೆ. ಸೊ ಈಗ ಸೀರಿಯಲ್ ಗಳಾಗಿರ್ಬೋದು, ಫಿಲಮ್ ಗಳಲ್ಲಿ ಆಲ್ಮೋಸ್ಟ್ ಆಗಿ ತೋರಿಸ್ತಾ ಇರ್ತಾರೆ ಒಂದು ನಾಗಮಣಿ ಅನ್ನುವಂಥದ್ದು ಇಳತ್ತೆ ಅಂತ. ಸೊ ಅದು ಸತ್ಯನಾ ಅಂತ? ಇಲ್ಲ ಮೇಡಮ್, ನಾಗಮಣಿ ಅನ್ನೋದು ಸುಳ್ಳು. ಹಾವಲ್ಲಿ ಕೂದಲು ಬರೋದಾಗ್ಲಿ, ನಾಗಮಣಿ ಆಗ್ಲಿ, ಈ ತರ ಯಾವ್ದು? ಕೆಲವ್ ಹೇಳ್ತಿರ್ತಾರೆ, ಏ ನನ್ ಕೂದಲು ಬಂದಿರೋ ಹಾವನ ನೋಡಿದೆ ಅದು ದೇವ್ರ ಹಾವು ಅಂತ ಹೇಳ್ತಾರೆ. ಅದೆಲ್ಲ ಹೇಗೆ ನಿಜ ಅಂತನಾ? ಅದು ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಜನ ಹೇಳ್ತಿರ್ತಾರೆ ಕೂದಲು ಬಂದಿರೋ ಹಾವು ನೋಡಿದ್ರೆ ಅದೃಷ್ಟ ಅಂತೆ, ಅದು ದೇವ್ರದಂತೆ ಅಂತಾರೆ. ಅದ್ ಬಂದಿರುತ್ತಾ ಕೂದಲು ಅದಕ್ಕೆ ಅಂತ? ಮೂಢ ನಂಬಿಕೆ ಅದು. ಯಾರು ಕೂದಲು ಬಂದಿರೋ ಹಾವುಗಳನ್ನ ನೋಡಿರಕ್ಕೆ ಚಾನ್ಸ್ ಇಲ್ಲ. ನಾನು ಇಷ್ಟು ವರ್ಷದಿಂದ ಹಾವು ಹಿಡಿತಾ ಇದ್ದೀನಿ, ನನಗೆ ಒಂದ್ಸಲ, ಯಾಕಂದ್ರೆ ನೀವು ಹಾವು ಹಿಡಿತಾ ಇದ್ದೀರಾ ಅದಕ್ಕೆ ನಿಮಗೆ ಅದು ಬಂದಿಲ್ಲ. ಸೊ ಆದ್ರೆ ಅದೇನು ಅಂತಂದ್ರೆ ಅವ್ರಿಗೆ ಭಕ್ತಿ ಇರೋರಿಗೆ ಕಾಣುತ್ತಂತೆ ಅದು.
ಪುಣ್ಯ ಮಾಡಿರ್ಬೇಕಂತ ಅವರು. ಸೊ ನೀವು ಪುಣ್ಯ ಮಾಡಿಲ್ಲ ಅನ್ಸುತ್ತೆ, ಪಾಪ ಮಾಡಿದೀರಾ ಅನ್ಸುತ್ತೆ, ಅದಕ್ಕೆ ನೀವು ಜಸ್ಟ್ ಹಾವುಗಳು ನಡೀತಾ ಇದ್ದೀರಾ. ಮೂಢನಂಬಿಕೆ, ಹಾವುಗಳು ಬಂದು ಒಂದು ತಿಂಗಳಿಗೆ 2-3 ಬಾರಿ ಪೊರೆ ಕಳಿಸುತ್ತೆ, ಹಾಗಾಗಿ ಕೂದಲು ಬಂದ್ರೆ ಇವಾಗ ಅದಕ್ಕೆ ಇದಾಗುತ್ತೆ ಮೇಡಮ್, ಅದಕ್ಕೆ ಪೊರೆ ಬಿಡೋದಕ್ಕೆ ತೊಂದರೆ ಆಗುತ್ತೆ. ಕೂದಲು ಬರಲ್ಲ, ಸಾಫ್ಟ್ ಇರೋ ಸ್ಕಿನ್ ಅಲ್ಲಿ ಕೂದಲು ಬರಕ್ಕೆ ಚಾನ್ಸ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಕೂದಲು ಬರಲ್ಲ, ಇದು ಮೂಢನಂಬಿಕೆ ಅಂತ ಹೇಳ್ತೀರಾ. ಸೊ ಜನಗಳಿಗೆ ಇದನ್ನ ಅನ್ಕೊಂಡಿರ್ತಾರೆ, ಹೇ ಕೂದಲು ಬಂದಿರುತ್ತೆ ಅದು ದೇವ್ರ ಹಾವು, ಅದಕ್ಕೇನು ಆಗಿಲ್ಲ, ತುಂಬಾ ವರ್ಷದಿಂದ ಇರುತ್ತೆ ಹಾವುಗಳು ಅಂತ. ಸೊ ಹಂಗಾದ್ರೆ ನಾಗಮಣಿ ಶಿವಲಿಂಗದ ಸುತ್ತ ಎಲ್ಲ ತೋರಿಸಿರ್ತಾರೆ, ನೀವು ನೋಡಿರ್ತೀರಾ ಆಲ್ಮೋಸ್ಟ್ ಫಿಲಮ್ಗಳಲ್ಲೆಲ್ಲ. ಸೊ ಶಿವಲಿಂಗ ಸುತ್ತ ಎಲ್ಲ ಬಂದು ಆಮೇಲೆ ಅದೊಂದು ಹುಣ್ಣಿಮೆ ನೈಟ್ ಏನೋ ಅದು ಹಿಡುತ್ತೆ, ಒಂದು ವಜ್ರ ಹಿಡುತ್ತೆ ಅಂತ ಏನೋ ಹೇಳ್ತಾರೆ. ಸೊ ಅದೆಲ್ಲ ನಿಜನಾ ಅಂತ? ಅದೆಲ್ಲ ಕಟ್ಟು ಕತೆ ಮೇಡಮ್, ಕಟ್ಟು ಕತೆ. ಸೊ ಹಾವು ಬಗ್ಗೆ ಇನ್ನೇನ್ ಇರುತ್ತೆ ಹೇಳೋದಕ್ಕೆ? ವಿಷಕಾರಿ ಹಾವುಗಳನ್ನ ಹೇಳಿದ್ರಿ, ಸೊ ಇಂತ ಹಾವುಗಳು ಕಚ್ಚಲ್ಲ ಅಂತಾನು ಹೇಳಿದ್ರಿ. ಸೊ 50% ಅಲ್ಲಿ ಕಚ್ಚಿದ್ರು ವಿಷ ಏರ್ದೆ ಇರುವಂತ ಹಾವುಗಳು ಎಷ್ಟಿರ್ಬೋದು, ಎಷ್ಟು ಪರ್ಸೆಂಟ್ ಇರ್ಬೋದು? 10% ಮಾತ್ರ ಕಚ್ಚುವಂತ ಹಾವುಗಳು ವಿಷಕಾರಿ ಹಾವುಗಳು. ಸೊ ಈಗ ನಮ್ಮ ತುಮಕೂರ್ನೇ ನೋಡ್ಕೊಂಡ್ರೆ, ನಮ್ಮ ತುಮಕೂರ್ ಸುತ್ತಮುತ್ತ ನೋಡ್ಕೊಂಡ್ರೆ ಎಷ್ಟು ಹಾವುಗಳು ವಿಷಕಾರಿ ಜಾಸ್ತಿ ಇದ, ವಿಷಕಾರಿ ಹಾವುಗಳೇ ಜಾಸ್ತಿ ಇದಾವ ಇಲ್ಲ ಯಾವ್ದಾದ್ರು ನಾರ್ಮಲ್ ಆಗಿ ಹಾವುಗಳು, ಅಂದ್ರೆ ಯಾವ ಕಚ್ಚಿದ್ರು ಏನೋ ಆಗದೆ ಇರೋಂಥದ್ದು ಆತರ? ನಾನ್ ಪಾಯ್ಸನಸ್ ಸ್ನೇಕ್ ತುಂಬಾ ಇದಾವೆ ತುಮಕೂರಲ್ಲಿ, 4 ಜೊತೆ ಹಾವುಗಳು ಮಾತ್ರ ವಿಷಕಾರಿ ಆಗಿರ್ತವೆ, ಇನ್ನೆಲ್ಲ ನಾನ್ ಪಾಯ್ಸನ್. ಅಲ್ಲ, ಇಲ್ಲಿ ನಮ್ಮ ತುಮಕೂರಲ್ಲಿ ಆ 4 ಜೊತೆ ವಿಷಕಾರಿ ಹಾವು ಜಾಸ್ತಿ ಇದಾವ ಇಲ್ಲ ನಾನ್ ಪಾಯ್ಸನ್ ಹಾವೇ ಜಾಸ್ತಿ ಇದಾವ? 4 ಜಾತಿ ಹಾವುಗಳು ತುಂಬಾ ಇದಾವೆ ಮೇಡಮ್, 4 ಜಾತಿ. ಓಕೆ, ಸೊ ಹಾವುಗಳನ್ನ ಕೊನೆಯದಾಗಿ ಎಲ್ಲರು ಹೇಳ್ತಿರ್ತಾರೆ, ಈಗ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲ ಟ್ರೆಂಡ್ ಆಗೋಗ್ಬಿಟ್ಟಿದೆ, ಅವನ್ನ ಆಟಾಡ್ಸೋದಾಗಿರ್ಬೋದು, ಮುತ್ಕೊಡೋದಾಗಿರ್ಬೋದು ಎಲ್ಲ. ಸೊ ಇನ್ನೂ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ಹಾವು ಹಿಡಿದ್ಮೇಲೆ ಹಾವನ್ನ ಈ ತರ ಇಟ್ಕೊಂಡು ಹಿಂಗೆ ತಿರುಗಿಸ್ತಾರೆ, ಯಾಕಂದ್ರೆ ಅದಕ್ಕೆ ತಲೆ ಸುತ್ತು ಬರ್ಲಿ, ಅವ್ರಿಗೆ ಗೊತ್ತಿರಲ್ಲ. ಸೊ ಹಿಂಗೆ ತಲೆ ಸುತ್ತು ಬರ್ಲಿ ಅಂತ ತಿರುಗಿಸ್ಬಿಟ್ಟು ಆಮೇಲೆ ಫೋನ್ ಮಾಡ್ತಾರೆ, ಹಿಂಗೆ ಯಾರೋ ಸ್ವಲ್ಪ ಧೈರ್ಯ ಮಾಡಿರೋರು ಮಾಡ್ತಾರೆ. ಸೊ ಆ ತರ ಹಾವನ್ನ ತಿರ್ಸೋದ್ರಿಂದ ಹಾವ್ಗೆ ಏನ್ ಎಫೆಕ್ಟ್ ಆಗ್ಬೋದು ಅಂತ? ಹಾವು ಸಹಾಯ ಅಂತ ಚಾನ್ಸಸ್ ಇರುತ್ತೆ ಮೇಡಮ್, ತಿರುಗಿಸಿದಾಗ ಬ್ರೈನ್ ಬಂದು ಪುಟ್ಟದಾಗಿರುತ್ತೆ, ಹಾಗಾಗಿ ಹಾವು ತಿರುಗಿಸಿದಾಗ ಇಲ್ಲ ನಾವು ಜೋರಾಗಿ ಪ್ರೆಸ್ ಮಾಡಿದಾಗ ಹೆಡ್ ಪಿನ್ ಮಾಡಿದಾಗ ಅವಾಗ ಸಹಾಯ ಸತ್ತೋಗುತ್ತೆ ಹಾವು. ಓಕೆ, ಸೊ ನೀವು ಹಾವನ್ನ ಹಿಡಿಯುವಾಗ ಯಾವ ತರ ಹಿಡಿತೀರಾ? ಅಂದ್ರೆ ಫಸ್ಟ್ ಬಾಲ ಇಟ್ಕೊಂಡ್ಮೇಲೆ ಅದು ಹಿಂಗೆ ಎತ್ಕೊಂಡ್ರು ಅದ್ ಮೇಲೆ ಹಿಂಗೆ ಎದ್ದು ಕುಕ್ಕುತ್ತ ಅದು. ಸೊ ಅವಾಗ ನೀವು ಯಾವ ರೀತಿ ಅದನ್ನ ರಕ್ಷಣೆ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಂಡು ಹಾವನ್ನ ಯಾವ ರೀತಿ ರಕ್ಷಣೆ ಮಾಡ್ತೀರಾ ಅಂತ? ಯಾಕಂದ್ರೆ ಇದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಯಾವ್ದೇ ಎಕ್ವಿಪ್ಮೆಂಟ್ಸ್ ಇರ್ಲಿಲ್ಲ. ಸೊ ಇವಾಗ ರೀಸೆಂಟ್ ಆಗಿ ಬಂದಿರೋದು ಎಕ್ವಿಪ್ಮೆಂಟ್ಸ್ ಗಳು, ಹಾವನ್ನ ಹಿಡಿಯೋ ಎಕ್ವಿಪ್ಮೆಂಟ್ಗಳು. ಸೊ ಅದ್ ಬಂದ್ಮೇಲೆ ನಿಮಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ? ನೀವು ಹಿಡಿತಿರೋ ಕಾಲದಲ್ಲಿ ಏನಾದ್ರೂ ಎಕ್ವಿಪ್ಮೆಂಟ್ಸ್ ಇರ್ಲಿಲ್ಲ ಅಲ್ವಾ ಅನ್ಸುತ್ತೆ ನಿಮ್ಗೆ? ಅಲ್ಲ, ಇತ್ತು ಅವಾಗ್ಲೂ. ಓಕೆ, ಸೊ ಅವಾಗ್ಲಿಂದ ನೀವು ಯಾವ ರೀತಿ ತಮ್ಮನ್ ತಾವು ಸೇವ್ ಮಾಡ್ಕೊಂಡು ಹಾವನ್ ಸೇವ್ ಮಾಡ್ತಿದ್ರಿ? ವಿಷಕಾರಿ ಹಾವುಗಳಿಗೆ ಮಾತ್ರ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ನಾನ್ ಪಾಯ್ಸನ್ ಸ್ನೇಕ್ ಯಾವತ್ತು ಎಲ್ಲ ಕೈಯಲ್ಲಿ ಹ್ಯಾಂಡ್ಲಿಂಗ್ ಮಾಡ್ತೀವಿ, ಬಟ್ ಅದು ಕಚ್ಚಿದ್ರು ಏನೂ ಆಗಲ್ಲ ಅಂತ ನಮಗೆ ಗೊತ್ತಿರುತ್ತಲ್ಲ, ಹಂಗಾಗಿ ನಮ್ದು ಹುಕ್ ಇರುತ್ತೆ, ಬ್ಯಾಗ್ ಒಂದ್ ಕಡೆ ಹಾರಿಸಿ ಹಾವೆಲ್ಲಿದೆ ಅಂತ ನೋಡಿ ಸೇಫ್ ಆಗಿ ಅದ್ರ ಒಳಗಡೆ ಬಿಟ್ಟು ಕಾಡಕ್ಕೆ ಬಿಡ್ತೀವಿ. ಓಕೆ, ನೀವು ಹಾವುಗಳನ್ನ ಆ ಒಂದು ಬ್ಯಾಗ್ ಒಳಗಡೆ ಬಿಟ್ಮೇಲೆ ಅವು ಎಷ್ಟೇ ಸ್ಟ್ರಾಂಗ್ ಇರ್ತವೆ, ಒಂದೊಂದು ಹಾವುಗಳು ಸ್ಟ್ರಾಂಗ್ ಇರ್ತವೆ, ಸೊ ಬಂದ್ಬಿಡ್ತವೆ, ಒಂದು ಕಿತ್ಕೊಂಬರೋದಾಗಿರ್ಬೋದು ಇಲ್ಲ ಕಚ್ಕೊಂಡು ತೂತ ಮಾಡ್ಕೊಂಡು ಹೊರ ಬರುವಂತ ಹಾವುಗಳು ಇರ್ತವೆ. ಸೊ ಆ ತರ ಯಾವ ಹಾವುಗಳು ಮಾತ್ರ ಹೊರ ಬಡಕ್ ಸಾಧ್ಯ, ಅದೆಲ್ಲ ನಿಜನಾ ಅಂತ? ಯಾಕಂದ್ರೆ ಒಂದ್ ಹಾವನ್ನ ನೀವು ರೆಸ್ಕ್ಯೂ ಮಾಡಿದ್ಮೇಲೆ ಅದು ಬಟ್ಟೆ ಯಾವ ಬಟ್ಟೆ ನೀವು ಯೂಸ್ ಮಾಡೋದು ಆ ಒಂದು ಹಿಡಿಯೋದಕ್ಕೆ? ಕಾಟನ್ ಬಟ್ಟೆ, ಕಾಟನ್ ಬಟ್ಟೆ. ಓಕೆ, ನಾವೇ ಬ್ಯಾಗ್ ಹೊಲಿಸಿ ಮೂಲೆಯಲ್ಲಿ ಸ್ಟಿಚ್ ಹಾಕಿರ್ತೀವಿ, ಹಾವು ಗುದ್ದಿದ್ರು ಏನೋ ಆಗಬಾರ್ದು ಅಂತ. ಫಸ್ಟ್ ನಾವು ಹಾವು ಹಿಡಿಯೋಕಿಂತ ಮುಂಚೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ಕೊಂತೀವಿ, ಎಲ್ಲಾದ್ರೂ ತೂತ ಇದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆಮೇಲೆ ಹಾವನ್ನ ರಕ್ಷಣೆ ಮಾಡಿ. ಓಕೆ, ಕೆಲವೊಂದು ಸ್ಟಿಚ್ ಹಾಕಿದ್ರು ಇದ್ ಮಾಡ್ಕೊಂಡ್ ಬರ್ತಾವಂತೆ ಈಚೆಗೆ. ಸೊ ಅದ್ ಯಾವ ತರ ಅಂತ? ತುಂಬಾ ದೊಡ್ಡ ಹಾವುಗಳಾದ್ರೆ ಬರ್ತವೆ ಮೇಡಮ್, ಒಚ್ಚಲಾಡಿದಾಗ ಆ ಬ್ಯಾಗ್ ಓಪನ್ ಆಗಂತದ್ದು, ಇವಾಗ ಬ್ಯಾಗ್ ತುಂಬಾ ಹಳೇದಾಗಿದ್ರೆ ಆತರ ಚಾನ್ಸಸ್ ಇರುತ್ತೆ. ಸೊ ಹಾವುಗಳಿಂದ ಸ್ವಲ್ಪ ದೂರನೇ ಇರ್ಬೇಕು ಹಾಗಾದ್ರೆ ನಾವು. ಸೊ ನಾವು ಇವಾಗ ನೀವು ಹೇಳಿದ್ರಿ ಇಲ್ಲಿ 80% ನಾನ್ ಪಾಯ್ಸನ್ ಹಾವಿದೆ ಅಂತ. ಸೊ ಕೆಲವರಿಗೆ ನೋಡಿರ್ತಾರೆ ಏನ್ ಅನ್ಕೊಂತಾರೆ, ಓ ನಾನ್ ಹೇಳಿದಾರೆ ಅಲ್ವಾ ಇದ್ ನಾನ್ ಅಲ್ಲ ಅನ್ಸುತ್ತೆ, ನಾನ್ ಪಾಯ್ಸನ್ ಅಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹಾವು ನೀಡೋಕೆ ಟ್ರೈ ಮಾಡ್ತಾರೆ. ಸೊ ದಯಮಾಡಿ ಆತರೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಪಾಯ್ಸನಸ್ ಇರೋಂತ ಹಾವುಗಳು ಯಾರು ಹರ್ತ್ಕೊಂಡಿರ್ತಾರೆ ಹಾವು ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇಲ್ಲಾಂದ್ರೆ ಯಾರಿಗೂ ಗೊತ್ತಿರಲ್ಲ. ಸೊ ಇವರು ಕೂಡ ಅಷ್ಟು ಡೀಪಾಗಿ ಸ್ಟಡಿ ಮಾಡಿದ್ದಾರೆ ಹಾವು ಬಗ್ಗೆ ಅಂತಂದ್ರೆ, ಯಾವ ರೀತಿ ಸ್ಟಡಿ ಮಾಡಿದಿರ ಸರ್ ನೀವು ಹಾವು ಬಗ್ಗೆ? ಅಂದ್ರೆ ಇವಾಗ ನಿಮ್ಗೂ ಏನು ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನೀವು ಕಚ್ಚಿಸ್ಕೊಂಡಿದ್ರೆ ಎಲ್ಲ ಮಾಡಿದಿರ. ಸೊ ನೀವು ಡೀಪಾಗಿ ಹಾವಿನ ಬಗ್ಗೆ ತಿಳ್ಕೊಳ್ಳೋಂಥದ್ದು ಯಾವಾಗ ಅಂದ ಶುರು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ? ನಾನು ಮುಂಚೆ ಹಾವುಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡೋ ಕೆಲಸ ಮಾಡ್ತಾ ಇದ್ದೆ. ಒಂದು ಜನಗಳನ್ನ ಅದರಿಂದ ಸೇಫ್ ಮಾಡೋದು, ಇನ್ನೊಂದು ಹಾವುಗಳನ್ನ ಸೇಫ್ ಮಾಡೋದು ನನಗೆ ತುಂಬಾ ಖುಷಿ ಆಗ್ತಾ ಇತ್ತು.
ಆಮೇಲೆ ನಾನು ಹಾವುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿ ಬುಕ್ಗಳನ್ನ ಓದೋಕೆ ಸ್ಟಾರ್ಟ್ ಮಾಡಿದೆ. ನಾನಾ ರೀತಿ ಬುಕ್ಗಳನ್ನ ಹಾವುಗಳ ಬಗ್ಗೆ ಓದೋದು, ನೆಟ್ ಅಲ್ಲಿ ನೋಡೋಂಥದ್ದು ಹಾವುಗಳ ಬಗ್ಗೆ ನೋಡಿ ತಿಳ್ಕೊಂಡಿದ್ದು ಜಾಸ್ತಿ. ಸೊ ಕೊನೆಯದಾಗ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಹಾವುಗಳು ಮೊಟ್ಟೆ ಇಡ್ತವೆ ಅಂತಂದ್ರಿ, ಸೊ ಇವಾಗ ನೀವು ರೆಸ್ಕ್ಯೂ ಮಾಡೋ ಟೈಮಲ್ಲಿ ಏನೋ ಒಂದು ಹಾಗಿ ಹಾವುಗೆ ಸತ್ತೋಗ್ಬಿಡುತ್ತೆ ಅನ್ಕೊಳ್ಳಿ, ಸೊ ಮೊಟ್ಟೆ ಇರುತ್ತೆ, ಆ ಮೊಟ್ಟೆ ನೀವು ಮರಿ ಹೇಗ್ ಮಾಡ್ತೀರಾ? ಆ ತರ ಆಗಿದಾವೆ, ಜೆ ಸಿ ಬಿ ಕೆಲಸ ಮಾಡ್ಬೇಕಾದ್ರೆ ಹಾವು ಡೆತ್ ಆಗಿ ಮೊಟ್ಟೆಗಳು ಸಿಕ್ಕಿರೋದು ಇಂಥವೆಲ್ಲ ಆಗಿದಾವೆ. ಅದಕ್ಕೆ ನಾವು ತಗೊಂಬಂದು ಮರಳಲ್ಲಿ ಒಂದು ಬಾಕ್ಸ್ ಮಾಡಿ ಮೊಟ್ಟೆಗಳು ಯಾವ ರೀತಿ ಇದ್ವೋ ಅದೇ ರೀತಿ ಪಿನ್ನಲ್ಲಿ ಮಾರ್ಕ್ ಮಾಡಿ ಇಟ್ಟು 64 ದಿನ ಅದಕ್ಕೆ ಕೃತಕ ಕಾವನ ನೀಡಿ ಕೊನೆದಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು, ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಈ ಕೆಲಸ ಮಾಡೋದ್ರಿಂದ? ಯಾಕಂದ್ರೆ ನೀವು ಯಾವುದೇ ತರ ಯಾರ ತಂಟಿಗೂ ಹೋಗೋದಿಲ್ಲ, ಹಾವು ಸರಸ ಹಾವಿನ ಜೊತೆ ಸರಸ ಆಡ್ತೀರ ಹೊರತು ಇನ್ಯಾವ ಮನುಷ್ಯ ಸರಸ ಆಡಲ್ಲ ನೀವು. ಸೊ ಹಾವು ಜೊತೆ ಸರಸ ಆಡಿದಾಗ ನಿಮ್ಗೆ ಎಷ್ಟು ನೆಮ್ಮದಿ ಸಿಗುತ್ತೆ, ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಕೆಲಸ ಮಾಡೋದ್ರಿಂದ? ಯಾಕಂದ್ರೆ ಹಾವು ರೆಸ್ಕ್ಯೂ ಒಂದೇ ಅಲ್ಲ ನೀವು ಮಾಡ್ತಾ ಇರೋದು, ಯಾವ್ದಾದ್ರು ಪ್ರಾಣಿಗಳಿಗೆ ಆಕ್ಸಿಡೆಂಟ್ ಆದ್ರೂ ಅವ್ಕೆ ತೊಂದರೆ ಆದ್ರೂ ನೋಡಿ ಅವನ್ನ ಸಾಕಿ ಜೊತೆಗೆ ಅವಕ್ಕೆ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನೀವೇ ಮನೇಲಿ ಇಟ್ಕೊಂಡು ನೋಡ್ಕೊಂತೀರಾ, ಎಲ್ಲ ಮಾಡ್ತೀರಲ್ವಾ? ಸೊ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ, ನಿಮ್ ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಇದೆ? ಖುಷಿ ಆಗುತ್ತೆ ಮೇಡಮ್ ನನಗೆ ಇವೆಲ್ಲ ಮಾಡಬೇಕು ಅಂತಂದ್ರೆ. ಹಾವುಗಳನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಡೋದು, ಮತ್ತೆ ಜನಗಳನ್ನ ಸೇಫ್ ಮಾಡೋದು, ಅವ್ರು ನಮ್ಮ ಬಗ್ಗೆ ಮಾತಾಡೋದು, ಮತ್ತೆ ಅವ್ರು ನಮ್ಮನ್ನ ನೋಡೋ ರೀತಿ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗಿ ನಾನು ಹಾವುಗಳನ್ನ. ಸೊ ನಿಮಗೆ ತುಂಬಾ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಫ್ಯಾಮಿಲಿನೂ ನಿಮ್ದು ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು, ನಿಮ್ಗೆ ಎಷ್ಟು ಇನ್ನೂ ಮುಂದೆ ನುಗ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಬಂತ? ನಂದು ಫಸ್ಟ್ ಆರ್ಟಿಕಲ್ ಬಂದಾಗ ನಾನು ಅದನ್ನ ನೋಡಿ ಖುಷಿಯಾಗಿ ನಾನು ಇನ್ನು ಹಾವುಗಳನ್ನ ಹಿಡಿಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ದಿನ ಒಬ್ಬನೇ ರೆಸ್ಕ್ಯೂ ಮಾಡ್ತಾ ಇದ್ದೆ, ಮತ್ತೆ ಸೋಲೋ ರೆಸ್ಕ್ಯೂವರ್ಸ್ ಆಗಿ ಸಿಕ್ಕದವ್ರನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಅದು ಆರ್ಗನೈಸೇಷನ್ ಮಾಡ್ಕೊಂಡು ರೆಸ್ಕ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ದಿನಕ್ಕೆ 10-15 ಕಾಲ್ ಅಂತೂ ನಮ್ಮ ಟಾರ್ಗೆಟ್ ಮೇಡಮ್, ಡೈಲಿ ಅಟೆಂಡ್ ಮಾಡೇ ಮಾಡ್ತೀವಿ. ಇದರಲ್ಲಿ 4-5 ನಾಯಿಗಳದಾಗಿರ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ಕುದುರೆ ಪಕ್ಷಿ ಇಂಥವನ್ನ ರೆಸ್ಕ್ಯೂ ಮಾಡ್ತಾ ಇದ್ದೀನಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಹಾವುಗಳ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ ಅಂತ. ಸೊ ಹಾವುಗಳ ಬಗ್ಗೆ ತಿಳ್ಕೊಂಡ್ರಿ ಜೊತೆಗೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವಾಗ ಹಾವುಗಳು ಬರುತ್ತೆ, ಎಲ್ಲಿ ಹಾವುಗಳು ಬರುತ್ತೆ, ಸೊ ನೀವು ಭಯ ಪಡದೆ ಪಟ್ಟಂತ ನೀವು ಫೋನ್ ಮಾಡಿದ್ರೆ ಅವರು ಅಲ್ಲೇ ಸುತ್ತಮುತ್ತ ಇರೋಂಥವ್ರನ್ನ ಕಳಿಸ್ತಾರೆ. ಯಾಕಂದ್ರೆ ಅವರೇ ಬಂದು ಮಾಡಬೇಕು ಅಂದರೆ ಟೈಮ್ ಓವರ್ ಆಗಿ ಹಾವುಗಳು ಸಿಗ್ತಿರೋ ಕಾರಣಗಳ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಇವ್ರದ್ದು ಒಂದು ಸಂಸ್ಥೆ ಏನಿದೆ ಅದರಿಂದ ಎಲ್ಲ ಬಂದು ಒಂದು ಹಾವನ್ನು ಹಿಡಿತಾರೆ. ಅದ್ರ ಜೊತೆಗೆ ಯಾವುದಾದ್ರು ಪ್ರಾಣಿ ಪಕ್ಷಿಗಳಿಗೆ ಏಟಾಗಿರುವಂಥದ್ದು ಯಾವುದಾದ್ರು ಇದ್ರೂ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕರೆ ಮಾಡಿ ಅವ್ರಿಗೆ ತಿಳಿಸಿ. ಯಾಕಂದರೆ ಅವ್ರು ಕರ್ಕೊಂಡೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಅದನ್ನು ನೋಡ್ಕೋತಾರೆ, ಜಸ್ಟ್ ಅಲ್ಲೇ ಮತ್ತೆ ವಾಪಸ್ ತಂದುಬಿಡ್ತಾರೆ. ಎಸ್ ನೋಡಿದ್ರಲ್ಲ ಈ ಕಾರ್ಯಕ್ರಮನ, ಸೊ ಹಾವಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ನೀವು. ಸೊ ನೆಕ್ಸ್ಟು ಯಾವುದೇ ರೀತಿಯಾದ ಹಾವಿನ ಬಂದಾಗ ಅದಕ್ಕೆ ಮುತ್ಕೊಡೋ ಅಂಥದ್ದಾಗಿರ್ಬೋದು ಅದನ್ನೆಲ್ಲ ಮಾಡೋದು ಬಿಟ್ಬಿಡಿ, ಯಾಕಂದರೆ ನಿಮಗೂ ಹಾನಿಕರ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನೋಡಿ ನೀವು ಎಲ್ಲ ತಿಳ್ಕೊಂತೀರಾ ಅಂತ ಅನ್ಕೊಂತೀನಿ. ಸೊ ನೋಡ್ತಾ ಇರಿ ನಮ್ಮ ಅಮೋಘ್ ಚಾನೆಲ್ನ, ಎಂದೆಂದಿಗೂ ನಿಮ್ಮೊಂದಿಗೆ.